ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾನ್ನವಾಯ ವಿಶ್ವೋದಯಸ್ಥಿತಿರಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮದುಲಂ ಭಜೇ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೀ ಭಾತಿ ಶ್ರೀಜೈತೀರ್ಥವಾಕ್. ಕಾಲೇ ಫಲತಿ ಸುರದ್ರುಹು ಚಿಂತಾಮಣಿರಪಿ ಯಾಚನೇ ದಾತ. ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್ ಶ್ರೀಪಾದರಾಣ್ ಮುನಿಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ. ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಯತ್ಸುರತರೂಪಮಂ. ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಒಂದಾರು ಕಲ್ಪತರವೇ ವಾದಿಕೈರವಭಾರವೇ. ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಲಜೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಆಪಾದಮೂಳಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತಿ ಶ್ರೋತಾಂ ಅಖಿಲ ಸನ್ಮಂಗಳಾನಿ ಭವಂತು. ಸಕಲ ಸದ್ವೈಷ್ಣವರಿಗೆ ಹೃತ್ಪೂರ್ವಕ ಅಭಿವಂದನೆ ಸಲ್ಲಿಸಿ ಎರಡು ಮಾತುಗಳು ಮಾತಾಡ್ತೇನೆ. ಪೂಜ್ಯ ಕನಕದಾಸರು ತಮ್ಮ ಹರಿ ಭಕ್ತಿ ಸಾರ ಗ್ರಂಥದಲ್ಲಿ ಶ್ರೀಯರಸ ಗಾಂಗೇಯನುತ ಅಂತ ಹೇಳಿದರು. ಭೀಷ್ಮಾಚಾರ್ಯರ ಸ್ತೋತ್ರವನ್ನು ಸ್ವೀಕರಿಸಿದ್ದಾನೆ. ನಾವು ಮಾಡೋದು ಬೇರೆ, ಸ್ವೀಕರಿಸೋದು ಬೇರೆ. ನೋಡಿ, ನಾನು ಭಗವಂತನ ಭಕ್ತ ಅಂತ ಹೇಳ್ಕೊಂಬೋದು ಹೇಗಿದೆ? ಭಗವಂತ ಬಂದು ನನ್ನ ಭಕ್ತ ಅಂತ ಹೇಳೋದಾಗಿದೆ, ಅಷ್ಟು ವ್ಯತ್ಯಾಸ. ನಾವು ಹೇಳಿಕೊಂಡ್ರೆ ಪ್ರಯೋಜನ ಇಲ್ಲ, ಆ ಸ್ವಾಮಿ ಹೇಳಬೇಕು. ಗಾಂಗೆಯ ನೂತ ಅಲ್ಲಿ ತನಕ ಬಂದಿತ್ತು ನಿಮಗೆ. ಯಾಕೆ ಆಚಾರ್ಯ ಇಷ್ಟು ಎಳಿತಾ ಇದ್ದೀರಾ? ನೀವು ಮುಂದಕ್ಕೆ ಹೋಗ್ಬೋದಲ್ಲ. ನಮ್ಮ ಜೀವನದ ಗುರಿಯನ್ನು ಭೀಷ್ಮಾಚಾರ್ಯರು ನೋಡಿಸ್ಕೊಡ್ತಾ ಇದ್ದಾರೆ. ಮ್ರಿಯಮಾಣಸ್ಯ ಅಂತ ಹೇಳಿದ್ರಲ್ಲಿ ಸಾಯತಕ್ಕಂಥವ ಏನು ಮಾಡಬೇಕು ಅಂಥೇಳಿ ಅವೆಲ್ಲವೂ ಸಂದೇಶ ಕೊಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರ ಭಗವಂತನ ಕುರಿತು ಹೇಗೆ ಸ್ತೋತ್ರ ಮಾಡಿದ್ದಾರೆ ಅಂತ ಗೊತ್ತಾದಾಗ ನಾವು ಯಾವ ರೀತಿ ಭಗವಂತನ ಸ್ತೋತ್ರ ಮಾಡಬೇಕು ಅಂತ ಗೊತ್ತಾಗತ್ತೆ. ಈಗ ಯಾವ ರೀತಿ ಮಾಡ್ತಾ ಇದ್ದೀವಿ ಎಂಬುದು ಅರಿವು ಬರುತ್ತೆ ನಿಮಗೆ. ಅದೇ ದೊಡ್ಡ ನಮಗೆ ಪ್ರಮೇಯ, ರಹಸ್ಯ. ಕನಕದಾಸರು ನಡೆಸ್ಕೊಡ್ತಾ ಇದ್ದಾರೆ. ಆ ಗ್ರಂಥಕರ್ತೃಗಳ ಅಭಿಪ್ರಾಯ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕೋ ಬೇಡೋ?
ಇಲ್ಲಿ ಗಾಂಗೆಯನುತ ಅಂತ ಹೇಳಿದಾಗ ಏನು ಮಾಡಬೇಕು? ಭೀಷ್ಮಾಚಾರ್ಯರು ಯಾವ ಸ್ಥಿತಿಯಲ್ಲಿದ್ದಾರೆ? ಅವರು ಯುದ್ಧ ಮಾಡಿ ಆ ಶರಃ ಪಂಜರದ ಮೇಲೆ ಮಲಗಿದ್ದಾರೆ. ಆವಾಗ ಧರ್ಮರಾಜನನ್ನು ಭಗವಂತ ಕರ್ಕೊಂಡು ಬಂದಿದ್ದಾನೆ, ಉಪದೇಶ ಮಾಡ್ತಾ ಇದ್ದಾನೆ. ಆ ಉಪದೇಶ ಕಾಲದಲ್ಲಿ ಕೃಷ್ಣನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಮಾಡೋ ಕಾಲಕ್ಕೆ ಹೇಗೆ ಸ್ತೋತ್ರ ಮಾಡಬೇಕು? ಶರಃ ಪಂಜರದ ಮೇಲೆ ಮಲಗಿದ್ದಾರೆ, ನಾವು ಮೃತ್ಯುವಿನ ಬಾಯಿಯೊಳಗೇ ಕೂತಿದ್ದೇವೆ. ಅವರಿಗೆ ನಿಮಗೆ ವ್ಯತ್ಯಾಸ ನೋಡಿ, ಅವರು ಇಚ್ಛಾ ಮರಣ, ಅವ್ರದ್ದು ಯಾವ ಮರಣ ಬೇಕಾದರೆ ಮರಣ ಹೊಂದ್ಬೋದು, ನಾವು ಹಾಗಲ್ಲ, ಯಾವ ಬರುತ್ತೋ ಗೊತ್ತಿಲ್ಲ. ಆ ಮೃತ್ಯುವಿನ ಬಾಯಿ ಒಳಗೇ ಕೂತಿದ್ದೇವೆ, ಅದು ಯಾವಾಗ ಬಾಯಿ ಮುಚ್ಚಿತಂದರೆ ನಮ್ಮ ಬಾಯಿ ಮುಚ್ಚೋಗುತ್ತೆ. ಹೀಗಿರೋ ಕಾಲಕ್ಕೆ ನೀವು ಯಾವ ರೀತಿ ಮಾಡಬೇಕು ಅಂತೇಳಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಿಂದೆ ನಾವು ವಿಜಯರಥ ಕುಟುಂಬ ಅಂಥೇಳಿ ಅರ್ಜುನನ ರಥ ಮತ್ತು ದೇಹವನ್ನು ರಕ್ಷಣೆ ಮಾಡಿದ್ದಾನೆ ಭಗವಂತ ಅಂತೇಳಿ, ವಿಜಯ ಸಾರಥಿ ಅಂತೇಳಿ. ಇಲ್ಲಿ ವಿಜಯ ಶಬ್ದಕ್ಕೆ ನಮ್ಮ ಪ್ರಾಣದೇವರನ್ನು ತಗೋಬೇಕು. ವಿಜಯ ಅಂಬುದು ನಮ್ಮ ಪ್ರಾಣದೇವರ ಮೊಟ್ಟ ಮೊದಲ ಹೆಸರು. ಅವರನ್ನು ಆಶ್ರಯ ಮಾಡಿಕೊಂಡಿದ್ದಕ್ಕೆ ಅರ್ಜುನನಿಗೆ ವಿಜಯ ಅಂತ ಹೆಸರು ಬಂತು. ಅವರನ್ನು ಅನುಸರಿಸಿ ಬಂದಿದ್ದಕ್ಕೆ ವಿಜಯ ಅಂತ ಬಂತು. ಹೌದೋ ಅಲ್ಲೋ? ಮಠದಾಚಾರ ಅಂತ ಹೇಳ್ತಾರೆ. ಯಾಕೆ? ನಾವು ಮಠದಲ್ಲಿ ಇದ್ದಿದ್ದಕ್ಕೆ ಮಠದಾಚಾರರು ಅಂತ ಕರೀತಾರೆ. ಹೌದೋ ಅಲ್ಲೋ? ರಾಯರು ಪೂಜೆ ಮಾಡ್ತಾ ಇದ್ದರೆ ರಾಯರು ಬಂದರು ಅಂತ ಹೇಳ್ತಾರೆ. ಕೆಲವರಿಗೆ ಪಾಪ ಬ್ರಾಹ್ಮಣೇತರಿಗೆ ಹೆಸರು ಬೇಡವರಿಗೆ, ಯಾರು ಪೂಜೆ ಮಾಡ್ರೆ ಅವರಿಂದ ಅವನಿಗೆ ಕದ್ದು ಬಿಡ್ತಾರೆ, ರಾಘವೇಂದ್ರ ಸ್ವಾಮಿಗಳು ಬಂದರು ಅಂತ ಹೇಳ್ತಾರೆ. ನಾವು ರಾಘವೇಂದ್ರ ಸ್ವಾಮಿಗಳು ಅಲ್ಲ. ಅದರಂತೆ ಈ ಭೀಮಸೇನ ದೇವರ ಅನುಸರಿಸಿ ಬಂದಿದ್ದಾರೆ ಅರ್ಜುನ, ಅದಕ್ಕೆ ಅವರು ವಿಜಯ ಅಂತ ಹೆಸರು ಬಂತು. ಆ ಯುದ್ಧದಲ್ಲಿ ಸಾರಥಿಯಾಗಿ ಯುದ್ಧ ಮಾಡೋ ಕಾಲಕ್ಕೆ ಆ ದೊಡ್ಡ ದೊಡ್ಡವರೆಲ್ಲ ಬಿಟ್ಟಂಥ, ಜ್ಞಾನಿಗಳು ಬಿಟ್ಟಂಥ ಅಸ್ತ್ರವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ. ಆ ಅಸ್ತ್ರಗಳಿಂದ ಅರ್ಜುನನ್ನು ರಕ್ಷಣೆ ಮಾಡಿ ತಮ್ಮ ನೋಟದಿಂದ ಎಲ್ಲರ ಆಯುಷ್ಯನ್ನು ಹೀರಿಬಿಟ್ಟಿದ್ರು. ಇಂಥ ಕೃಷ್ಣನಲ್ಲಿ ನನಗೆ ರತಿ ಉಂಟಾಗಲಿ. ರತಿ ಅಂದ್ರೆ ಏನು ಗೊತ್ತಾ? ಖುಷಿ ಅಂತ ಅರ್ಥ, ಆನಂದ ಅಂಥೇಳಿ. ನಮ್ಮ ಯಾವೊಂದು ಆಟ ಆಡಿದ್ರೆ ಉತ್ಕೃಷ್ಟವಾದ ಶ್ರೇಷ್ಠವಾದ ಆನಂದ ಬರುತ್ತೋ ಅದಕ್ಕೆ ರತಿ ಅಂತ ಹೇಳ್ತೀವಿ. ಒಂದೊಂದು ವ್ಯಕ್ತಿಗೆ ಒಂದೊಂದು ಆಟದಲ್ಲಿ ರತಿ ಬರುತ್ತೆ. ಕೆಲವರಿಗೆ ಊಟ ಮಾಡೋ ಕಳಕ್ಕೆ ಒಳ್ಳೆ ರತಿ, ಮತ್ತೊಬ್ಬರಿಗೆ ಮ್ಯಾಚ್ ನೋಡ್ತಾ ಇದ್ದೇ ರತಿ, ಮತ್ತೊಬ್ಬರಿಗೆ ಇನ್ನೊಬ್ಬರು ಬೈತಾ ಇದ್ದೇ ರತಿ, ಮತ್ತೊಬ್ಬರಿಗೆ ಸ್ತ್ರೀಯರ ಜೊತೆ ಮಾತಾಡ್ತಾ ಇದ್ದೇ ರತಿ, ಇನ್ನೊಬ್ಬರಿಗೆ ಪಾರಾಯಣ ಮಾಡ್ತಾ ಇದ್ದೇ ರತಿ. ಹೌದೋ ಅಲ್ಲೋ? ಪ್ರತಿ ಶಬ್ದಕ್ಕೆ ಖುಷಿ ಅಂತ ಅರ್ಥ. ಅದು ಯಾವುದರಿಂದ ನಮಗೆ ಉತ್ಕೃಷ್ಟವಾದ ಖುಷಿ ಬರುತ್ತೋ ಅದಕ್ಕೆ ರತಿ ಅಂತ ಹೇಳ್ತಾರೆ. ಇಂಥ ಕೃಷ್ಣನಲ್ಲಿ ಯುದ್ಧದಲ್ಲಿ ತನ್ನ ನೋಟದಿಂದ ಎಲ್ಲರ ಆಯುಷ್ಯನ್ನು ಹೀರಿದ ಆ ಕೃಷ್ಣನನ್ನು, ಮತ್ತು ಅರೇ ಹೀರಿಲ್ಲ, ಆ ಪ್ರತಿ ವಿರೋಧಿಗಳು ಬಿಟ್ಟಂಥ ಅಸ್ತ್ರಗಳಿಂದ ಆ ವಿಜಯನನ್ನು ರಕ್ಷಣೆ ಮಾಡಿದಂತಹ ಕೃಷ್ಣನಲ್ಲಿ ನನ್ನ ಮನಸ್ಸು ರತಿ ಉಂಟಾಗಲಿ. ಏನಿದೆ ಅರ್ಥ ಇಲ್ಲಿ? ಅರ್ಥ ಆಗ್ತಾ ಇಲ್ಲ, ಗೊಂದಲ ಆಗ್ತಾ ಇದೆ ನಿಮಗೆ. ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ನೀವು ಎಲ್ಲೆಲ್ಲೋ ಹೋಗಿ ಆನಂದವನ್ನು ಪಡಿತಾ ಇದ್ದೀರಿ, ನಿಜವಾಗಲೂ ಭಗವಂತನ ವಿಚಾರದಲ್ಲಿ ರತಿ ಬರ್ತಾ ಇಲ್ಲ. ಭೀಷ್ಮಾಚಾರ್ಯ ಸಂದೇಶ. ಅದಕ್ಕೆ ಕನಕದಾಸರು ಗಾಂಗೇಯನುತ ಹರಿ ಅಂತ ಕೊಟ್ಟಿದ್ದು ನಮಗೆ. ಅವರ ಸ್ತೋತ್ರವನ್ನು ಚೆನ್ನಾಗಿ ಅರಿತು ನೀವು ಸ್ತೋತ್ರವನ್ನು ಮಾಡಿ.
ನಮ್ಮ ಮನಸ್ಸು ಯಾರಲ್ಲಿ ಲಗ್ನ ಆಗಬೇಕು? ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ತನ್ನ ಯುದ್ಧದಲ್ಲಿ ತನ್ನ ನೋಟದಿಂದ ಎಲ್ಲರ ಆಯುಷ್ಯನ್ನು ಹೀರಿದಂತಹ ಕೃಷ್ಣ, ಆ ಅರ್ಜುನ ರಕ್ಷಣೆ ಮಾಡಿದಂತಹ ಕೃಷ್ಣನಲ್ಲಿ ನನ್ನ ಮನಸ್ಸು ರತಿ ಉಂಟಾಗಲಿ, ಅಲ್ಲಿ ಹೋದರೆ ಮಾತ್ರ ನನಗೆ ಖುಷಿಯಾಗುತ್ತೆ. ಅದರಂತೆ ನಮ್ಮ ಜೀವನದಲ್ಲಿ ಈ ಯುದ್ಧದಲ್ಲಿ ಅದಕ್ಕೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಹಿಂ ಅಕುರ್ವತ ಸಂಜಯ. ಧೃತರಾಷ್ಟ್ರ ಅಂದರೆ ರಾಷ್ಟ್ರ ಅಂದರೆ ಶರೀರ ಅಂತ ಅರ್ಥ, ರಾಷ್ಟ್ರ ಅಂದರೆ ರಾಜ್ಯ ಅಂತ ಅರ್ಥ, ಈ ಶರೀರವೇ ರಾಷ್ಟ್ರ. ಅದಕ್ಕೆ ಧೃತಂ ರಾಷ್ಟ್ರಂ ಅಂತ ಹೇಳ್ತಾರೆ. ಯಸ್ಯ ಸಹ ಧೃತರಾಷ್ಟ್ರ ಶರೀರಿ ಉಳ್ಳತಕ್ಕಂತಹ ಈ ಜೀವಿ ಧೃತರಾಷ್ಟ್ರೋವಾಚ ಮಾಮಕಾಹ ಪಾಂಡವಾಹ ಕಿಂ ಅಕುರುವತ. ಮಾಮಕಾಹ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಹ ಯುಯುತ್ಸವ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಮಾಡುವುದಕ್ಕೆ ಇಚ್ಛೆ ಉಳ್ಳತಕ್ಕಂಥವರು, ಯುದ್ಧದಿಂದ ಹೊರಗೆ ಹೋಗಬೇಕು ಅನ್ನತಕ್ಕಂಥವರಲ್ಲ. ಏನೇ ಆಗಲಿ ಯುದ್ಧವನ್ನು ಮಾಡಬೇಕು, ಜಯವನ್ನು ಗಳಿಸಬೇಕು ಅಥವಾ ಪ್ರಾಣವನ್ನು ಬಿಡಬೇಕು. ಯಾಕೆ? ಜಿತ್ವಾವ ಭೋಕ್ಷಸೆ ಮಹಿಂ ಹತ್ವಾವ ಪ್ರಾಪ್ಸ್ಯಸೆ ಸ್ವರ್ಗಂ. ಆ ರೀತಿ ಸೇರಿದ್ದಾರೆ ಎಲ್ಲರೂ ಕೂಡ. ಯಾರ್ಯಾರು? ಮಾಮಕಾಹ ಪಾಂಡವಾಹ, ನನ್ನವರು ಮತ್ತು ಪಾಂಡವರು. ಏನು ಮಾಡಿದರು? ಊಟಕ್ಕೆ ಬಂದು ಪ್ರವಚನ ಕೂತಿದ್ದೀರಿ, ನೀವೇನು ಮಾಡಿದ್ದೀರಿ ಯಾರನ್ನು ಕೇಳ್ತಾರ? ಪ್ರವಚನ ಕೇಳ್ತಾ ಇದ್ದೀರಿ. ಊಟಕ್ಕೆ ಬಂದಿದ್ದವ್ರು ಏನು ಮಾಡಿದ್ದಾರೆ? ಊಟ ಮಾಡ್ತಾ ಇದ್ದಾರೆ. ಹೌದಲ್ಲ, ಏನು ತಿಂದರು ಅಂತ ಕೇಳಬೇಕು, ಏನು ಮಾಡಿದ್ರು ಅಂತ ಕೇಳ್ತಾರ? ಯುದ್ಧಕ್ಕೆ ಬಂದವರು ಏನು ಮಾಡ್ತಾರೆ? ಯುದ್ಧವನ್ನು ಮಾಡ್ತಾರೆ, ಆದರೆ ಏನು ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ಆ ಧೃತರಾಷ್ಟ್ರನಿಗೆ ಇನ್ನೂ ಆಸೆ ಉಂಟಂತೆ. ಆ ಧರ್ಮನಂದನ ಧರ್ಮಿಷ್ಠನಾಗಿದ್ದಾನೆ, ಈ ಯುದ್ಧದಿಂದ ಬಹಳ ಪ್ರಾಣಿ ಹಿಂಸೆ ಆಗತ್ತೆ, ಬೇಡ ಅಂತ ರಾಜ್ಯವನ್ನು ಬಿಟ್ಟುಕೊಟ್ನೋ, ಅದು ಅಂತ ಉದ್ದೇಶ ಆ ಧೃತರಾಷ್ಟ್ರನಿಗೆ. ಯಾರ್ಯಾರು ಹೀಗಿದ್ದಾಗ, ಅದು ಬಿಡಿ, ಅದು ನಮಗೆ ಅರ್ಥ ಬೇಕಾಗಿಲ್ಲ, ಮತ್ತೊಂದು ಅರ್ಥ ತುಂಬಿದ್ದಾರೆ. ಏನು ಅರ್ಥ ಅಂದರೆ, ಈ ರಾಷ್ಟ್ರ ಈ ದೇಹದಲ್ಲಿ ಮಾಮಕಾಹ ಮಾ ನನ್ನದು ನನ್ನದು ಅಂತ ಹೇಳ್ತಕ್ಕಂಥವರು, ಪಾಂಡವಾಹ ಜ್ಞಾನಿಗಳು ಕಿಮ ಕೊರುವತ ಏನು ಮಾಡಿದರು? ಈ ದೇಹದಲ್ಲಿ ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಈ ಕುರುಕ್ಷೇತ್ರದಲ್ಲಿ ಧರ್ಮ ಪಾಲನೆ ಮಾಡಬೇಕಾದ್ರೆ, ಧರ್ಮಾರ್ಜನೆ ಮಾಡಬೇಕಾದ್ರೆ ದೇಹ ಬೇಕೋ ಬೇಡೋ ನಿಮಗೆ? ಇಂಥ ದೇಹದಲ್ಲಿ ಮಾಮಕಾಹ ಮಾ ನಾನು ನಾನು ಎನ್ನತಕ್ಕಂತಹ ದೈತ್ಯರು, ಪಾಂಡವಾಹ ಜ್ಞಾನಿಗಳಿರ್ತಕ್ಕಂತಹ ದೇವತೆಗಳು ಏನು ಮಾಡಿದರು? ಕಿಮ ಕುರುವತ ಏನು ಮಾಡಿದರು? ಅಲ್ಲಿಗೆ ಹೋಗುತ್ತೆ ನಮಗೆ ಅನ್ವಯ, ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವಾಗೂ ನಿರಂತರ ಘರ್ಷಣೆ ನಡೀತಾ ಇರುತ್ತೆ ಈ ದೇಹದಲ್ಲಿ, ಅದಕ್ಕೆ ಕುರುಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಕುರು ಅಂದೇನು? ಕ್ರಿಯೆ, ಮಾಡು 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 ಅಂತ ಹೇಳ್ತಾ ಇರ್ತಾರೆ. ಲೋಟ್ಲಕಾರದಲ್ಲಿ ಬರುತ್ತೆ ಕುರು ಅಂದೇನು? ಕ್ರಿಯೆ ಮಾಡು ಮಾಡು ಮಾಡು. ಈ ದೇಹದಲ್ಲಿ ಕ್ರಿಯೆ ಮಾಡದಂತಹ ಒಂದು ಕ್ಷಣ ಆದರೂ ಇದ್ದೀರಾ ನೀವು? ಮಲಗಿದ್ರೂ ಕೂಡ ಏನೋ ಒಂದು ಮನಸ್ಸಿಂದ ಕ್ರಿಯೆ ಆಗ್ತಾ ಇರತ್ತೆ, ಸ್ವಪ್ನ ಬರ್ತಾ ಇರತ್ತೆ, ಹೌದಲ್ಲೋ? ಅದಕ್ಕೆ ಕುರುಕ್ಷೇತ್ರ ಅಂತ ಹೇಳಿದ್ರು. ಏನೋ ಒಂದು ಕೆಲಸ ನಡೀತಾನೆ ಇರತ್ತೆ. ಇಂಥ ಕ್ಷೇತ್ರದಲ್ಲಿ ಏನೇನು ಮಾಡಿದ್ರು? ಇಲ್ಲಿಯೇ ಬರ್ತಾ ಇದ್ದಾರೆ. ಆ ಕುರುಕ್ಷೇತ್ರದಲ್ಲಿ, ದೇಹ ಎಂಬ ಕ್ಷೇತ್ರದಲ್ಲಿ ಯಾರಿದ್ದಾನಪ್ಪ ಅಂದರೆ, ಆ ಕೃಷ್ಣ ಕೂತಿದ್ದಾನೆ ಅಲ್ಲಿ. ಕುರು ಪಾಂಡವರ ಯುದ್ಧ ಆ ಕುರುಕ್ಷೇತ್ರದಲ್ಲಿ, ಈ ಕುರುಕ್ಷೇತ್ರದಲ್ಲಿ ದೈತ್ಯರು ದೇವತೆಗಳ ಯುದ್ಧ. ಸಾರಥಿ ಕೃಷ್ಣ ನೋಡ್ತಾ ಇದ್ದಾನಂತೆ, ತನ್ನ ನೋಟದಿಂದ ಎಲ್ಲರನ್ನೂ ಪ್ರಾಣವನ್ನು ಹೀರ್ತಾ ಇದ್ದಾನೆ. ಆ ದೈತ್ಯರ ಪ್ರಾಣವನ್ನು ಹೀರ್ತಾ ಇದ್ದಾನೆ ಅವನು. ಆ ದೈತ್ಯರ ಪ್ರಾಣವನ್ನು ಹೀರಿದ್ದಕ್ಕೆ ಈ ದೇಹದಲ್ಲಿ ಈ ಕ್ಷಣ ಈ ಒಂದು ಗಂಟೆ ತಾಸಿನಲ್ಲಿ ನೀವು ಪ್ರವಚನಕ್ಕೆ ಬಂದಿದ್ದೀರಿ, ನಾನು ಪ್ರವಚನಕ್ಕೆ ಹೇಳುವುದಕ್ಕೆ ಬಂದಿದ್ದೇನೆ. ಅಲ್ಲಿ ಕೃಷ್ಣ
ಆ ಮಾಮಕಾಹ ಎಂಬ ದೈತ್ಯರನ್ನು ತನ್ನ ದೃಷ್ಟಿಯಿಂದ ಅವರ ಜೀವವನ್ನು ತೆಗೆದೇ ಇದ್ದರೆ ನಾವು ನೀವು ಬರ್ತಾ ಇದ್ದಿಲ್ಲ, ಪುನಃ ಮತ್ತು ಹುಡ್ತಾರೆ ಅಂತ ಅವರು. ಪ್ರಾಸೆಸ್ ನಡೀತಾನೆ ಇರುತ್ತೆ, ನಾವು ನೀವು ದೇವ್ರ ಪೂಜೆ ಮಾಡ್ತಾ ಇರ್ತೀರಿ, ಸಾಲಿಗ್ರಾಮ ಶಿಲಾಯಂತೂ ನಿತ್ಯ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹು ಗದಯಾ ನೋಧನಂಕುರು ಅಂತ ಹೇಳ್ತಿರಲ್ಲ ಅದರಂತೆ ಇದು ಸಾಲಿಗ್ರಾಮ ಇದ್ದಾಗೆ. ಸಾಲಿಗ್ರಾಮದಲ್ಲಿ ನಿತ್ಯ ಸನ್ನಿಧಾನ ಹೋದಲ್ಲೋ ಭಗವಂತಂದು, ಅದರಂತೆ ಕಲಿಯ ಸನ್ನಿಧಾನವೂ ಇರುತ್ತೆ. ಈ ದೇಹದಲ್ಲಿ ಕೃಷ್ಣನ ಸನ್ನಿಧಾನ ಇದೋ ಇಲ್ಲೋ ಡೌಟ ಸಂಶಯನೇ ಬೇಡ. ಅವನು ಇಲ್ಲಿ ಇಲ್ಲದೇ ಇದ್ದರೆ ಮಾತೇ ಹೊರಡೋದಿಲ್ಲ, ನಾನಿರೋದಿಲ್ಲ, ನೀವು ಕೊಡೋದಿಲ್ಲ. ಅದೇನು, ಈ ದೇಹ ಕೂಡ ಸಾಲಿಗ್ರಾಮದಂತೆ ಇದೆ. ಸಾಲಿಗ್ರಾಮದಲ್ಲಿ ಕೃಷ್ಣನ ಸನ್ನಿಧಾನ ಯಾವ ರೀತಿ ಇರುತ್ತೋ ಆ ಕಲಿಯ ಸನ್ನಿಧಾನವೂ ಇರುತ್ತೆ. ಈ ದೇಹದಲ್ಲಿ ಆ ಭೀಮಸೇನ ದೇವರು ಬಂದು ಆ ಸಾಲಿಗ್ರಾಮದಲ್ಲಿ ಕಲಿಯನ್ನು ನಿಗ್ರಹ ಮಾಡಬೇಕು, ಈ ದೇಹದಲ್ಲಿ ಭೀಮಸೇನ ದೇವರು ಬಂದು ಕಲಿಯ ನಿಗ್ರಹ ಮಾಡಬೇಕು, ಆ ದೇವರನ್ನು ಜೀವಿಗೆ ನೋಡಿಸಿಕೊಡಬೇಕು. ಎಲ್ಲಿದ್ದಾರೆ ಭೀಮಸೇನ? ಹೋಗಿ ಯಾವುದೋ ದ್ವಾಪರ ಯುಗದಲ್ಲಾಯಿತು. ಎಲ್ಲಿ ಭೀಮಸೇನ ಅಂದರೆ ಈ ದೇಹದಲ್ಲಿ ಭೀಮಸೇನ ಹೇಗೆ ಬರ್ತಾನೆ? ಭೀಮಸೇನ ಯಾರು ಹೇಳ್ರಿ? ವಿಜ್ಞಾನ ಭಾನುಮತಿ ಕಾಲಬಲೇ ನಲಿನಿ, ಆ ಭೀಮಸೇನ ದೇವರೇ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರು ಬೇರೆ ಅಲ್ಲ, ಮಧ್ವಶಾಸ್ತ್ರ ಬೇರೆ ಅಲ್ಲ. ಆ ಮಧ್ವಶಾಸ್ತ್ರ ಅಧ್ಯಯನ ಮಾಡಿದಾಗ ಸಾಲಿಗ್ರಾಮದಂತೆ ಇರುವ ಈ ದೇಹದಲ್ಲಿ ಕಲಿಯೂ ಕೂತಿದ್ದಾನೆ. ಅಲ್ಲಿ ಗದಾ ಪ್ರಹಾರ, ಇಲ್ಲಿ ಮಧ್ವಶಾಸ್ತ್ರದ ಗದೆಯಿಂದ ಈ ಕಲಿಯ ಪ್ರಹಾರ. ಹೇಗೆ ಪ್ರಹಾರ? ಶ್ರವಣ ಮಾಡ್ತಾ ಇದ್ದರೆ ಆ ಕಲಿ ಹೋಗ್ತಾ ಇರ್ತಾನೆ. ಭಾಗವತ ಒಂದು ಗಂಟೆ ಕೇಳ್ತಾ ಇದ್ದೀರಿ, ಹರಿಭಕ್ತಿ ಸಾರ. ಆ ಕಲಿ ಕೂತಿದ್ರೆ ನನ್ನ ಮಾತು ನಿಮಗೆ ಅರ್ಥ ಆಗಲ್ಲ, ನನ್ನಲ್ಲಿ ಕಲಿ ಕೂತಿದ್ರೆ ಈ ಹೊತ್ತಿನಲ್ಲಿ ನನಗೆ ಸರಿಯಾಗಿ ನುಡಿಯೋದಕ್ಕೆ ನನಗೆ ಬರಲ್ಲ, ಒಂದರಕ್ಕೊಂದು ಲಿಂಕೇ ಸಿಗಲ್ಲ, ಇಲ್ಲೆಲ್ಲೋ ಹೋಗ್ತಾ ಇರತ್ತೆ ಮನಸ್ಸು. ಯಾಕೆ? ಆ ಮಧ್ವಶಾಸ್ತ್ರವನ್ನು ಹಿಡುಕೊಂಡೇ ನಾವು ಪ್ರತಿಯೊಂದು ಉಪನ್ಯಾಸ ಮಾಡಬೇಕು, ಉಪನ್ಯಾಸ ಕೇಳಬೇಕು. ಮಧ್ವರ ಒಂದು ಮಾರ್ಗದರ್ಶನ ಇಲ್ಲದೇ ಇದ್ದರೆ ಯಾವ ಪುರಾಣವೂ ಯಾವ ವಾಂಗ್ಮಯವೂ ಅರ್ಥ ಆಗೋದಿಲ್ಲ, ದಾಸರ ಪದಗಳು ಅರ್ಥ ಆಗೋದಿಲ್ಲ. ಇವಾಗ ಕಲಿ ಹೋಗಿದ್ದಾನೋ ಇಲ್ಲೋ ಒಂದು ಗಂಟೆ ಕಾಲ ಇಲ್ಲ, ನಾವೆಲ್ಲ ಭೇಟಿ ಮಾಡಿದ್ದೇವೆ, ವಿಚಾರ ಮಾಡಲಿಕ್ಕೆ ಹೊರಟಿದ್ದೇವೆ, ನಮ್ಮ ಮನಸ್ಸು ಏಕಾಗ್ರತೆಯಿಂದ ಕೂತಿದೆ. ಕಲಿ ಹೋಗಿದ್ದಾನೆ ಎಂಬುದಕ್ಕೇನು ಗೊತ್ತಾ ದೃಷ್ಟಾಂತ? ಈ ಒಂದು ಗಂಟೆ ಕಾಲ ನೀವು ನನಗೇನು ಬೇಡ ಅಂತ ಕೂತಿದ್ದೀರೋ ಇಲ್ಲೋ, ಟಿ ವಿ ಬೇಡ, ಗಂಡ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ದುಡ್ಡು ಬೇಡ, ವ್ಯವಹಾರ ಬೇಡ ಬಂದಿದ್ದೀರೋ ಇಲ್ಲೋ, ಇದೇ ವೈರಾಗ್ಯ. ನೀ ವೈರಾಗ್ಯದ ಮತ್ತೇನಲ್ಲ ನೋಡಿ, ಈ ಪ್ಯಾಂಟು ಶರ್ಟು ಬಿಚ್ಚಿ ಪಂಚೆ ಶಲ್ಯ ಹೊಚ್ಕೊಂಬೋದು ವೈರಾಗ್ಯ ಅಲ್ಲ, ಮುದ್ರೆ ಹಾಕ್ಕೊಂಡು ಅಂಗಾರಿಸಿಕೊಂಡು ವೈರಾಗ್ಯ ಅಲ್ಲ. ಏನೂ ಬೇಡ, ಭಗವಂತನೇ ಬೇಕೆಂಬುದೇ ವೈರಾಗ್ಯ. ಅದೇ ಹೇಳ್ತಾ ಇದ್ದಾರೆ, ಈ ಒಂದು ಗಂಟೆ ಕಾಲ ನಾವು ಭೇಟಿ ಮಾಡಿದ್ದೀವೋ ಇಲ್ಲೋ ಅದೇ ವೈರಾಗ್ಯ. ವೈರಾಗ್ಯ ಬರಬೇಕಾದ್ರೆ ಕಲಿ ತೊಲಗಬೇಕು, ಕಲಿ ಬಂದರೆ ಮತ್ತು ರಾಗ ಹುಟ್ಟತ್ತೆ, ವೈರಾಗ್ಯ ಹೋಗುತ್ತೆ. ಹೀಗೆ ಆ ನಿರಂತರದ ಯುದ್ಧ ನಡೀತಾ ಇದ್ದಲ್ಲ, ಈ ನಮ್ಮ ನಿಮ್ಮ ಭೇಟಿಗೆ ಯಾರು ಕಾರಣ ಅಂದುಕೊಂಡಿದ್ದೀರಾ? ನಾನು ಪ್ರವಚನ ಮಾಡಲಿಕ್ಕೆ ಬಂದಿಲ್ಲ, ನೀವು ಪ್ರವಚನ ಕೇಳಲಿಕ್ಕಾಗ್ತಾ ಇಲ್ಲ, ನಮ್ಮ ಮೇಲೆ ಕೃಪೆಯಿಂದ ಕೃಷ್ಣ ಭಗವಂತ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಅವನು ನಮ್ಮ ಇಬ್ಬರಲ್ಲಿ ಕೂತುಕೊಂಡು ಒಬ್ಬರಲ್ಲಿ ಹೇಳಿಸ್ತಾ ಇದ್ದಾನೆ, ಒಬ್ಬರಲ್ಲಿ ಕೇಳಿಸ್ತಾ ಇದ್ದಾನೆ, ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಅದೇ ಅರ್ಥ ಇಲ್ಲಿ. ಆ ಯುದ್ಧದಲ್ಲಿ ಕೃಷ್ಣ ಯುದ್ಧ ಮಾಡ್ತಾ ತನ್ನ ಕಟಾಕ್ಷಗಳಿಂದ ದೃಷ್ಟಿಯಿಂದ ಹೀರಿದ್ದಾನೆ ಮತ್ತು ಅರ್ಜುನ ಸಂರಕ್ಷಣೆ ಮಾಡಿದ್ದಾನೆ. ಇದೇ ನಮ್ಮ ದೇಹದಲ್ಲಿ ಆ ದೈತ್ಯರ ಶಕ್ತಿಯನ್ನು ಹೀರಿದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಏನು ತಾರ್ಕಾಣ? ನಾವು ಪಾಠ ಹೇಳೋದು ಪಾಠ ಕೇಳೋದೆ. ಅವನು ಆ ರೀತಿ ರಕ್ಷಣೆ ಮಾಡದೇ ಇದ್ದಿದ್ದರೆ, ಆ ದೈತ್ಯರವನ್ನು ನಿರ್ವೀರ್ಯನಾಗಿ ಮಾಡದೇ ಇದ್ದರೆ ನನ್ನ ಬಾಯಿಯಿಂದ ಶಬ್ದ ಬರ್ತಾ ಇದ್ದಿಲ್ಲ, ಭಗವಂತನ ವಿಚಾರವಾದ ಶಬ್ದ ಬರ್ತಾ ಇದ್ದಿಲ್ಲ, ನಿಮ್ಮ ಕಿವಿಗೆ ಈ ಶಬ್ದ ಹೋಗ್ತಾ ಇದ್ದಿಲ್ಲ. ಹೋಗ್ತಾ ಇದೆ ಅಂದ್ರೇನು? ಇಲ್ಲಿ ಭಗವಂತನ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ಅದೇ ಹೇಳ್ತಾ ಇದ್ದಾರೆ ನಮ್ಮ ಭೀಷ್ಮಾಚಾರ್ಯರ ಸ್ತೋತ್ರ ಎಲ್ಲೋ ಇಲ್ಲ, ಒಳಗೇ ನಡೀತಾ ಇದೆ. ಇದೇ ರಹಸ್ಯ, ಇನ್ನೇನು ರಹಸ್ಯ ಇಲ್ಲ.
ಭೀಷ್ಮಾಚಾರ್ಯ ಸ್ತೋತ್ರ ರಹಸ್ಯ ಇದೆ. ಹೀಗೆ ಅಂಥ ಕೃಷ್ಣನಲ್ಲಿ ನನ್ನ ಮನಸ್ಸು ಹೊಯ್ದಲಿ, ಅಂಥ ಕೃಷ್ಣನ ಸ್ಮರಣೆ ಬಂದಾಗ ನನಗೆ ರತಿ ಉಂಟಾಗಲಿ. ಇವಾಗ ಯೋಚನೆ ಮಾಡಿ ಸ್ವಾಮಿ, ಒಂದು ಗಂಟೆ ಕಾಲ ನನ್ನ ಪ್ರವಚನ ಕೂಡಿಸಿಟ್ಟಿದ್ಯಾ, ನೀನು ಪ್ರವಚನ ಹೇಳಿಸ್ತಾ ಇದೆಯಾ, ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ, ಮನಸ್ಸು ಆನಂದ ಆಗ್ತಾ ಇದೆ, ಅಂಥ ನಿನ್ನಲ್ಲಿ ನನ್ನ ಮನಸ್ಸು ಇರಲಿ ಸ್ವಾಮಿ, ನಾವು ಕೇಳಬೇಕೋ ಬೇಡೋ? ನೀವು ಕೇಳಿ ಅಂತೇಳಿ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ. ನಮ್ಮ ಕನಕದಾಸರ ದೇವರ ಅಭಿಪ್ರಾಯ, ಶ್ರೀಯರಸ ಗಾಂಗೆಯನುತ, ನಿಮ್ಮ ದೇಹದಲ್ಲಿ ನಿಡ್ತಾ ಇದ್ದೋಪ್ಪ, ನಾನಿಲ್ಲಿ ಸಂಕೇತವಾಗಿ ಕೊಟ್ಟಿದ್ದೀನಷ್ಟೇ, ಇಡೀ ಹರಿಭಕ್ತಿ ಸಾರ ಈ ರೀತಿ ನಡೆಯೋದು, ಇಡೀ ಹರಿಕಥಾಮೃತ ಸಾರ ಇದೇ ಅರ್ಥ, ಇಡೀ ಶ್ರೀಮದ್ ಭಾಗವತ ಇದೇ ರೀತಿ ಅರ್ಥ ಮಾಡಬೇಕು, ಇಡೀ ವಾಂಗ್ಮಯ ಎಲ್ಲ ಇದೇ ರೀತಿ ಅರ್ಥ ಮಾಡಬೇಕು. ಆ ರೀತಿ ನೀವು ಅರ್ಥ ಮಾಡದೇ ಇದ್ದಿದ್ದಲ್ಲಿ ಸಾಧನೆ ಇಲ್ಲ. ಸಾಧನೆ ಆಗಬೇಕಂದ್ರೆ ಈ ರೀತಿ ಅರ್ಥ ಮಾಡಬೇಕು. ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರಂತೆ, ಅಂಥ ವೈಕುಂಠ ಅಷ್ಟೇ ಅಲ್ಲ, ಆ ಯುದ್ಧದಲ್ಲಿ ಆ ಕೃಷ್ಣನ ಕಾಣ್ತಾ 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 ನೋಡ್ತಾ ನೋಡ್ತಾ ಯಾರಾದರೆ ವೀರ ಮರಣ ಹೊಂದಿದ್ದಾರೋ ಅವರು ವೈಕುಂಠಕ್ಕೆ ಹೋಗಿದ್ದಾರೆ, ಅಂಥ ಕೃಷ್ಣನಲ್ಲಿ ನನ್ನ ಮನಸ್ಸು ಇರಲಿ. ಈ ಯುದ್ಧದಲ್ಲಿ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ, ಅಪ್ಪಣಾಚಾರ್ಯ ಹೇಳ್ತಾ ಇದ್ದಾರೆ. ನಮ್ಮ ರಾಯರು ಬೃಂದಾವನ ನೋಡ್ತಾ, ಬೃಂದಾವನಲ್ಲ ರಾಯರನ್ನ ನೋಡ್ತಾ, ರಾಯರ್ನಲ್ಲ ರಾಯರಲ್ಲಿ ಪ್ರಾಣದೇವ್ರ ನೋಡ್ತಾ, ಅಲ್ಲಿ ರಾಮದೇವ್ರನ್ನ ನೋಡ್ತಾ ಹೇಳ್ತಾ ಇದ್ದಾರೆ, ಈ ಸಂಸಾರದಲ್ಲಿ ಹಾಕಿದ್ದಿ ಅಕ್ಷಯ ಸಾಗರವಾಗಿದೆ, ಈ ಸಾಗರ ದಾಟಬೇಕಾಗಿದ್ದರೆ ಕೃಷ್ಣ ಈ ದೈತ್ಯ ನಿನ್ನ ನೋಟದಿಂದ ನೀನು ನಿರ್ವೀರ್ಯನಾಗಿ ಮಾಡಿದಾಗ ಮಾತ್ರ ಈ ಒಂದು ಜ್ಞಾನ ಬರ್ತಾ ಇದೆ. ಈ ಒಂದು ವ್ರತಾನುಷ್ಠಾನ ಇತ್ಯಾದಿ ಕಾರ್ಯದಲ್ಲಿ ಕೃಷ್ಣನ ಕಾಣುತ್ತಾ ಯಾವವನಾದರೆ ಮೃತಿ ಹೊಂದುತ್ತಾನೋ ಅವನು ವೈಕುಂಠಕ್ಕೆ ಹೋಗ್ತಾನೆ. ಇಲ್ಲಿ ಫಲವನ್ನೂ ಕೊಟ್ಟುಬಿಟ್ರು ಭೀಷ್ಮಾಚಾರ್ಯರ ಸ್ತೋತ್ರದಲ್ಲಿ. ಅಭಿಪ್ರಾಯ ಏನಂದರೆ, ನೀವು ನಿರಂತರದಲ್ಲಿ ಈ ಜೀವನ ಘರ್ಷಣದಲ್ಲಿ ಕೃಷ್ಣನ ವ್ಯಾಪಾರವನ್ನು ಯಾರಾದರೂ ನೆನಪು ಮಾಡಿಕೊಳ್ತಾ ಅಂತ್ಯಕಾಲದಲ್ಲಿ ಯಾರಾದರೆ ಪ್ರಾಣ ಬಿಡ್ತಾರೋ ಅವರಿಗೆ ವೈಕುಂಠ. ಅಂತ್ಯಕಾಲೇ ವಿಶೇಷತಃ ತಿಳಿದ್ರೋ ಇಲ್ಲೋ, ಅಂತ್ಯಕಾಲದಲ್ಲಿ ಆ ವಿಶೇಷನಾಗಿ ವಿಶೇಷತಃ ವಿಶೇಷನಾಗಿರ್ತಕ್ಕಂಥ ಭಗವಂತನ ಸ್ಮರಣೆ ಯಾರಿಗೆ ಬರುತ್ತೋ ಅವನಿಗೆ ವೈಕುಂಠ ಹೇಳ್ತಾರೆ. ನಮ್ಮ ಮನಸ್ಸಲ್ಲಿದೆ ಭೀಷ್ಮಾಚಾರ್ಯರ, ನಾವೇ ಸೇರಿಕೊಂಡಿದ್ದೀವಿ ಹಾಗೆ. ಭೀಷ್ಮಾಚಾರ್ಯರ ಸಂಕೇತ ಅಷ್ಟೇ, ಅಲ್ಲಿ ಯಾರಿದ್ದೇವೆ, ನಾವೇ ಇದ್ದೇವೆ. ಹೀಗೆ ನೀವು ಈ ರೀತಿ ಭಗವಂತನಲ್ಲಿ ಸರಿ, ಆ ಕೃಷ್ಣ ಎಲ್ಲಿದ್ದಾನೆ, ಒಳಗೇ ಕೂತಿದ್ದಾನೆ, ಗಾಂಗೆಯನುತ ಹರಿ ಹೀಗೆ ಸ್ತೋತ್ರ ಮಾಡಿ, ಯಾವಾಗಾದರೆ ದೈತ್ಯರ ಸಂಹಾರ ಆಗೋಗ್ಬಿಡ್ತೋ, ಮನೆಯೆಲ್ಲ ಸ್ವಚ್ಛ ಆಗೋಗ್ಬಿಡ್ತು, ದುಷ್ಟರ ಕಾಟ ಕಳ್ಳರ ಕಾಟ ಎಲ್ಲ ಹೊಟ್ಟೋಗೋಯ್ತು, ಹವನಾಹವ ಮಾಡಿಕೊಂಡಿದ್ವಿ, ಗೃಹ ಪ್ರವೇಶ ಮಾಡಿದ್ದೇವೆ, ಆರಾಮಾಗೋಯ್ತು, ಖುಷಿಯಾಗಿರ್ತೀವೋ ಇಲ್ಲೋ, ಆದ ಕೂಡಲೇ ಏನು ಮಾಡ್ತೀಯ ಮನೆಯಲ್ಲಿ ಸಂಭ್ರಮ ಮಾಡ್ಕೊಳ್ತೀವಿ, ಹೌದೋ ಅಲ್ಲೋ ಹೇಳ್ತಾ ಇದ್ದಾರಂತೆ. ಲಲಿತ ಗತಿ ವಿಲಾಸ ಫಲ್ಗುಹಾಸ ಪ್ರಣಯ ನಿರೀಕ್ಷಣ ಪ್ರಣಯ ನಿರೀಕ್ಷಣ ಕಲ್ಪತರೋರುಮಾನಾಃ ಕೃತ ಮನು ಕೃತವತ್ಯ ಉನ್ಮದಾಂಧಾ ಪ್ರಕೃತಿ ಮಗುಹು ಕಿಲಯಶ್ಚ ಗೋಪವಧ್ವಃ. ಮತ್ತೆ ಹೇಳ್ತಾ ಇದೆ, ಎಂಥ ಭಾವುಕತೆ ಮಹಾನುಭಾವರಿಗೆ. ಆ ಕೃಷ್ಣ ನಿಂತಿದ್ದಾನೆ, ಕಲಿ ಹೊಟ್ಟೋಗತ್ತೆ, ಸ್ವಿಚ್ ಹಾಕಿದ್ದೇವೆ, ಲೈಟ್ ಬಂತು, ಕತ್ತಲಿರುತ್ತೋ? ಬೆಳಕಿದ್ದಲ್ಲಿ ಕತ್ತಲಿರೋದಿಲ್ಲ, ಹೌದೋ ಅಲ್ಲೋ? ಆ ಸಾವಿರಾರು ಸೂರ್ಯನ ಕಾಂತಿಯುಳ್ಳತಕ್ಕಂತಹ ಕೃಷ್ಣ ಎದುರಿಗೆ ನಿಂತಿದ್ದಾನೆ, ಆ ಒಳಗಿರ್ತಕ್ಕಂಥ ಅಜ್ಞಾನ ಎಂಬ ಕತ್ತಲೆಲ್ಲ ಹೊಟ್ಟೋಗ್ಬಿಟ್ಟಿದ್ದೆ ಅವರಿಗೆ. ಹೇಳ್ತಾ ಇದ್ದಾರಂತೆ, ಯಾವ ಗೋಪಿಕಾಸ್ತ್ರೀಯರು ತಮ್ಮ ಸುಂದರವಾದ ನಡಿ ಇರತ್ತಲ್ಲ, ನಡೀತಾರೆ ನೋಡಿ, ಒಳ್ಳೆ ನಡೀತಾ ಇದ್ದಾರಂತೆ, ಮೃದುವಾದ ಮಂದಹಾಸ ಮಾಡ್ತಾ ಇದ್ದಾರೆ, ಪ್ರೀತಿಯಿಂದ ನೋಡ್ತಾ ಇದ್ದಾರೆ.
ಇದರಿಂದ ಇದೇ ಭಗವಂತನ ಪೂಜೆ ಅಂತ ಹೇಳ್ಕೊಳ್ತಾ ಇದ್ದಾರಂತೆ. ದೊಡ್ಡ ಸಂದೇಶ ಕೊಡ್ತಾ ಇದ್ದಾರೆ ನಮಗೆ ಇಲ್ಲಿ. ಏನು ಇಲ್ಲಿ ಮತ್ತು ಅಷ್ಟೇ ಅಲ್ಲ, ಚೆನ್ನಾಗಿ ನಡೀತಾ ಇದ್ದಾರೆ, ಮಂದಹಾಸ ಮಾಡ್ತಾ ಇದ್ದಾರೆ, ಪ್ರೀತಿಯಿಂದ ನೋಡ್ತಾ ಇದ್ದಾರಂತೆ. ಇದರಿಂದ ಬಂದಿರತಕ್ಕಂಥ ಆನಂದ ಇದೆಯಲ್ಲ, ಆನಂದವೇ ಮಹಾಪೂಜೆ ಅಂದ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆನಂದದಲ್ಲಿ ಪೂತನ ಸಂಹಾರ ಮಾಡಿದಂತಹ ಕೃಷ್ಣನ ವೇಷ ಹಾಕ್ಕೊಂಡು ಆನಂದ ಪಡ್ತಾ ಇದ್ದಾರೆ. ಅಂಥ ಕೃಷ್ಣನ ಅನುಗ್ರಹದಿಂದ ತಮ್ಮ ಸಂಸಾರ ದುಃಖವನ್ನು ಮರೆತ ಗೋಪಿಕಾ ಸ್ತ್ರೀಯರಲ್ಲಿ ಅನುಗ್ರಹ ಮಾಡಿದ ಕೃಷ್ಣನನ್ನು ರಕ್ಷಣೆ ಮಾಡಲಿ. ಇದು ಗೊತ್ತಿದ್ದೆ ಏನು ವಿಚಾರ, ಗೋಪಿಕಾ ಸ್ತ್ರೀ ಚೆನ್ನಾಗಿ ನಡೀತಾರೆ, ಮಂದಹಾಸ ಮಾಡ್ತಾ ಇದ್ದಾರೆ, ಏನಿದು ಇಲ್ಲಿ ಗೋಪಿ ಅಂದರೆ ಏನು ಅರ್ಥ? ಹಾಗೆ ಗೋಪಿ ಅಂತ ಹೇಳಿದ್ದಾರಲ್ಲ, ಗೋಪಿ ಅಂದರೆ ಅರ್ಥ ಗೊತ್ತಾ? ಗೋ ಅಂದರೆ ದೇಹ, ಗೋಪಿ ಅಂದರೆ ದೇಹ ಉಳ್ಳತಕ್ಕಂತಹ ಜೀವಧಾರಿ. ಗೋಪಿಕರಂದರೆ ನಾವೇ, ಗೋಪಿಕಾ ಸ್ತ್ರೀಯರಲ್ಲ ಇಲ್ಲಿ. ಗೋ ಅಂದರೆ ದೇಹ, ಗೋಪಿ ಅಂದೇನು? ದೇಹಧಾರಿಯಾಗಿರ್ತಕ್ಕಂಥ ಈ ಜೀವರಾಶಿ ಸುಂದರವಾದ ನಡೆ ಅಂತ ಹೇಳಿದ್ರಲ್ಲಿ ಏನು ಆ ನಡೆಯೋದ್ರಲ್ಲಿ ಕೂಡ ಸುಂದರ ನಡಿ ದುಷ್ಟ ನಡಿ ಇದೇನೋ? ಅವನ ನಡವಳಿಕೆ ಚೆನ್ನಾಗಿಲ್ಲ ಅಂತ ಹೇಳ್ತೀವೋ ಇಲ್ಲೋ? ಚೆನ್ನಾಗಿರ್ತಾನೆ, ಫಸ್ಟ್ ಕ್ಲಾಸ ನಡೀತಾ ಇದ್ದಾನೆ, ರನ್ನು ಮಾಡ್ತಾ ಇದ್ದಾನೆ. ನಡವಳಿಕೆ ಚೆನ್ನಾಗಿಲ್ಲ ಅಂದರೆ ಕುಂಟ ಅಂತ ಅರ್ಥ ಆಗುತ್ತೋ ನಮಗೆ? ಅಧರ್ಮದಲ್ಲಿ ಇದ್ದಾನೆ ಅಂತ ಅರ್ಥ ಆಗತ್ತೋ ಇಲ್ಲೋ? ಸುಂದರವಾದ ನಡೆ ಅಂದರೆ ಗೋಪಿಕಾ ಅಂದೇನು? ನಾವು, ಗೋಪಿ ಅಂದರೆ ನಾವು. ಸುಂದರವಾದ ನಡೆ ಅಂದೇನು? ಧರ್ಮದಲ್ಲಿ ಜೀವನ ಮಾಡತಕ್ಕಂಥವರು ಅಂತ ಅರ್ಥ. ಮೃದು ಮಂದಹಾಸ, ಯಾವಾಗ ಧರ್ಮದಲ್ಲಿರ್ತೀವೋ ಅವನಿಗೆ ದುಃಖ ಎಂಬುದೇ ಕಾಣೋದಿಲ್ಲ, ಹೌದೋ ಅಲ್ಲೋ? ನಾವು ಕ್ಲೀನ್ ಹ್ಯಾಂಡ್ ಇದ್ದಾಗ ಯಾರು ನಮ್ಮನ್ನು ಬೈತಾರೆ ಹೇಳ್ರಿ? ಬೈದರು ಕೂಡ ನಾವು ತಲೆ ಕೆಡಿಸ್ಕೊಂಬೋದು, ಬೇಕಾದ್ರೆ ಬೈದ್ಕೊಳ್ಳಿ ಬಿಡ್ರಿ. ನಾಯಿ ಬೀದಿಲಿ ಬೊಗಳ್ತಾ ಇರತ್ತೆ, ತಲೆ ಕೆಡಿಸ್ಕೊಂತೀವ ನಾವು. ನಾವು ಯಾವಾಗ ಧರ್ಮದಲ್ಲಿರ್ತೀವೋ ಮೃದು ಮಂದಹಾಸ ಯಾವಾಗ ಆನಂದವಾಗಿರತ್ತಂತೆ. ಅಷ್ಟೇ ಅಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತೀವಿ ನಾವು, ಆ ಭಗವಂತನ ವ್ಯಾಪಾರವನ್ನು ಕಾಣ್ತೀವಿ ಎಲ್ಲರಲ್ಲಿ ಕೂಡ. ಕಾಣಿದಾಗ ಏನಾಗತ್ತಂದರೆ ಆನಂದ ಬರುತ್ತೆ. ಅದೇ ಹೇಳೋದು, ಇದೇ ಭಗವಂತನ ಪೂಜೆ, ಇದೇ ಮಹಾಪೂಜೆ. ಮಹಾಪೂಜೆ ಅಂದರೆ ಮತ್ತೊಂದೇನಲ್ಲ, ನಮ್ಮಿಂದ ಏನೇನು ವ್ಯಾಪಾರಗಳಾಗ್ತಾ ಇದೋ ಅದೇ ರೀತಿ ಇಡೀ ಬ್ರಹ್ಮಾಂಡದಲ್ಲಿ ಯಾವ ಜೀವರಾಶಿಗಳು ಏನೇನು ವ್ಯಾಪಾರ ಆಗ್ತಾ ಇದೋ ಅವೆಲ್ಲ ಭಗವಂತನ ಪೂಜೆ, ಭಗವಂತನ ವ್ಯಾಪಾರ. ಈ ರೀತಿ ಯಾರಾದರೆ ತಿಳಿದುಕೊಳ್ತಾನೋ ಅದೇ ಮಹಾಪೂಜೆ. ಆ ಕೃಷ್ಣನಿಗೆ ವಜ್ರ ಕವಚ ಹಾಕೋದಲ್ಲ, ಕಿರೀಟ ಹಾಕೋದಲ್ಲ, ಸಾವಿರ ಹಾಲಿನ ಅಭಿಷೇಕ ಮಾಡೋದು ಬೇಕಾಗಿಲ್ಲ ಅವನಿಗೆ. ಯಾವುದು ಬೇಕು? ಇದು ಬೇಕಂತೆ. ಈ ರೀತಿ ನಮ್ಮ ಜೀವನದಲ್ಲಿ ಗೋಪಿ ನಾವೇ ಇದ್ದೇವೆ, ಗೋಪಿಕರೆಲ್ಲ ನಾವಾಗಿದ್ದೇವೆ. ಸುಂದರವಾದ ನಡೆ ಅಂದ್ರೆ ಧರ್ಮದಲ್ಲಿ ಜೀವನ, ಧರ್ಮದಲ್ಲಿ ಜೀವನ ಇದ್ದಾಗೆ ದುಃಖ ಇಲ್ಲ, ದುಃಖ ಇಲ್ಲಂದಾಗ ಮಂದಹಾಸ, ಮಂದಹಾಸದಿಂದ ಆನಂದ. ಏನು ಆನಂದ? ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜೀವರಾಶಿ ಮಾಡತಕ್ಕಂಥ ಕೆಲಸಕ್ಕೆ ಭಗವಂತ ಕಾರಣ ಎಂಬ ಜ್ಞಾನ, ಅದೇ ಮಹಾಪೂಜೆ. ಅನಂತರ ಏನು ಮಾಡ್ತೀವಿ? ಕೊಂಡಾಡ್ತಾ ಇದ್ದೀವೋ ಇಲ್ಲೋ? ಆ ಕೃಷ್ಣ ಪೂತನ ಸಂಹಾರ ಮಾಡಿದ್ದಾನೆ, ನಾವು ವೇಷ ಹಾಕ್ತಾ ಇದ್ದೀವೋ ಇಲ್ಲೋ? ಆ ರೀತಿ ನಾವು ಕೃಷ್ಣನ ಈ ರೀತಿ ಮಗ್ನರಾಗಿ ದೇಹವನ್ನು ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆ ಭಾಗವತ ಶ್ರವಣ ಮಾಡಿದಾಗ ಏನಾಗತ್ತಂದರೆ ಕೃಷ್ಣನ ಅನುಗ್ರಹ ಆಗತ್ತೆ. ಆ ಕೃಷ್ಣ ಅನುಗ್ರಹ ಆದಾಗ ನಮ್ಮ ಸಂಸಾರದ ದುಃಖ ನಾಶ ಆಗತ್ತೆ. ಎಲ್ಲಿ ಆಗೋದು? ವೈಕುಂಠದಲ್ಲಲ್ಲ, ಇಲ್ಲೇ ನಾಶ ಆಗತ್ತೆ. ಒಂದು ಗಂಟೆ ನೀವು ಕೇಳ್ತಾ ಇದ್ದೀರೋ ಇಲ್ಲೋ ಭಗವಂತನ ವಿಚಾರ ಕೇಳಿ, ಏನು ದುಃಖ ಬಂತೋ ನಿಮಗೆ? ದುಃಖ ಬಂತಂದರೆ ಕೇಳಲಿಕ್ಕಾಗೋದಿಲ್ಲ. ನನಗೆ ದುಃಖ ಇದ್ದಾಗ ಮನೆಯ ಒಂದು ತಾಪತ್ರೆ ಮನಸ್ಸಿಗೆ ಬಂದಾಗ ಈ ಮಾತು ಹೇಳಲಿಕ್ಕಾಗೋದಿಲ್ಲ, ಅಥವಾ ನಿಮಗೆ ಆ ತಾಪತ್ರೆ ನೆನಪಾದಾಗ ಕೇಳಲಿಕ್ಕಾಗೋದಿಲ್ಲ. ಕೃಷ್ಣನ ವೈಕುಂಠ ಅಂದರೆ ಇದೇ ವೈಕುಂಠ, ಇನ್ನೇನಿಲ್ಲ. ಆನಂದವಾಗಿರ್ತದೆ ನಮಗೆ ಯಾವಾಗ ಕೃಷ್ಣನ ಕಥೆ ಶ್ರವಣ ಆಗತ್ತೋ ಅದೇ ಆನಂದ. ಅದಕ್ಕೆ ದಾಸರು ಹೇಳ್ತಾರೆ ನೋಡ್ರಿ, ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆವುದು,
ವಿವಿಧ ಭೋಗಗಳು ಇಹ ಪರಂಗಳಿತ್ತು ಸಲಹುವುದು ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯ ಕಿವಿಗೊಟ್ಟಾಲಿಪುದು. ಭೂಸುರರು ಇವತ್ತು ವರ್ಷಕ್ಕೊಮ್ಮೆನೋ ದಿನ ದಿನದೀ ಶ್ರವಣ ಮನಕ್ಕೆ ಆನಂದವಿವುದು. ಶ್ರವಣ ಕಿವಿಗೆ ಇಂಪಾಗಿರೋದು ಶ್ರವಣ ಅಲ್ಲ, ಮನಸ್ಸಿಗೆ ಆನಂದ ಆಗಬೇಕು. ಇಂಥ ಕೃಷ್ಣನ ಕಥೆ ನಾವು ಕೇಳ್ತಾ ಇದ್ರೆ ಏನಾಗತ್ತೆ, ಸಂಸಾರದ ದುಃಖ ಕೂಡಲೇ ನಾಶ ಆಗತ್ತೆ. ಈ ಆನಂದ ಶಾಶ್ವತವಾಗಿರತಕ್ಕಂತಹ ಲೋಕಕ್ಕೆ ಕೊಂಡೊಯ್ತಾನೆ ಕೃಷ್ಣ. ಅಂಥ ಕೃಷ್ಣನಲ್ಲಿ ಕೃಷ್ಣನನ್ನು ರಕ್ಷಣೆ ಮಾಡಲಿ. ಹೇಗೆ ರಕ್ಷಣೆ ಮಾಡಬೇಕು? ಧರ್ಮದಲ್ಲಿ ಬುದ್ಧಿ ಕೊಡಬೇಕು. ಆ ಧರ್ಮದಿಂದ ಬುದ್ಧಿ ಬಂದಾಗ ಆನಂದ ಉಂಟಾಗಬೇಕು. ಆನಂದದಿಂದ ಸಕಲ ಜೀವರಾಶಿ ಆಗತಕ್ಕಂಥ ವ್ಯಾಪಾರ ಕೃಷ್ಣನಿಂದ ಆಗ್ತಾ ಇದೆ ಎಂಬ ಜ್ಞಾನ ಬರಬೇಕು. ಇದೇ ಮಹಾಪೂಜೆ ಎಂಬ ಜ್ಞಾನ ಕೊಡಬೇಕು. ಈ ರೀತಿ ರಕ್ಷಣೆ ಮಾಡಲಿ ಅಂತ ಅರ್ಥ ಅಷ್ಟೇ. ಒಂದು ಪ್ರಾಪರ್ ಚಾನಲ್ ಇದೆ, ಗಾಂಗೆಯನುತ ಹರಿ. ಹೀಗೆ ಎಲ್ಲರ ಒಂದು ಸಂಸಾರ ದುಃಖವನ್ನು ಕೂಡಲೇ ನಾಶ ಮಾಡಿದಂತಹ ಕೃಷ್ಣ. ಸದ್ಯೋ ಹೃದ್ಯ ವರುದ್ಯತೆ ಕೃತಿಭಿ ಶುಶ್ರೂಷು ಬಿಸ್ತಕ್ಷಣಾತ್ ಹೇಳಿದ್ರೋ ಇಲ್ಲೋ ಇದೇ ನೋಡಿ, ಒಂದಕ್ಕೊಂದು ಪೂರಕ, ಒಂದು ಶ್ಲೋಕ ಮತ್ತೊಂದು ಶ್ಲೋಕಕ್ಕೆ ಪೂರಕ. ಅಂಥ ಕೃಷ್ಣ ನನ್ನ ದುಃಖವನ್ನು ನಾಶ ಮಾಡಲಿ, ಅಂಥ ಕೃಷ್ಣ ರಕ್ಷಣೆ ಮಾಡಲಿ. ಅಷ್ಟೇ ಅಲ್ಲ, ಮುನಿ ಗಣ ರೂಪವರ್ಯ ಸಂಕುಲೇಂತಹ ಸದಸಿ ಯುಧಿಷ್ಠಿರ ರಾಜಸೂಯ ಏಷಾಂ. ಅದ್ಭುತವಾದ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ರಾಜಸೂಯ ಯಾಗದಲ್ಲಿ ಪ್ರಸಿದ್ಧರಾದ ಯತಿಶ್ರೇಷ್ಠರು, ಋಷಿಗಳು, ಜ್ಞಾನಿಗಳೆಲ್ಲರೂ ತುಂಬಿದ್ದಾರೆ. ಅವರ ಮಧ್ಯದಲ್ಲಿ ಸರ್ವೋತ್ತಮನಾದ ಕೃಷ್ಣ ಇದ್ದಾನೆ. ಅವನಿಗೆ ಅಗ್ರಪೂಜೆ ಆಗ್ತಾ ಇದೆ. ಅಂಥ ಅಗ್ರಪೂಜೆ ಆಗಿರತಕ್ಕಂಥ ಕೃಷ್ಣ ನನಗೆ ಗೋಚರನಾಗಿದ್ದಾನೆ. ಇದೂ ಬೇಕಾಗಿದ್ದು, ಇದೇ ನನ್ನ ಭಾಗ್ಯ. ಕೃಷ್ಣ ಕಾಣೋದು ಮುಖ್ಯ ಅಲ್ಲ, ಎಂಥ ಕೃಷ್ಣ ಕಂಡಿದ್ದೇವೆಂಬುದು ಮುಖ್ಯ. ದ್ವಾಪರ ಯುಗದಲ್ಲಿ ಕೃಷ್ಣ ಯಾರಿಗೆ ಕಾಣಿಲ್ಲ ಹೇಳ್ರಿ? 18 ಅಕ್ಷೋಹಿಣಿ ಸೈನ್ಯಕ್ಕೆ ಕಾಣಿಸಿದ್ದಾನೆ ಇಲ್ಲೋ ಕೃಷ್ಣ. ದುರ್ಯೋಧನಗೂ ಕಾಣಿಸಿದ್ದಾನೆ, ದುಶ್ಯಾಸನಗೂ ಕಾಣಿಸಿದ್ದಾನೆ. ಆ ರೀತಿ ಕಾಣೋದಲ್ಲ, ಈ ರೀತಿ ಕಾಣಬೇಕಂತೆ. ನಾವು ಅಷ್ಟೇ, ಕೃಷ್ಣ ನೋಡಿದ್ದೇನೆ ಇಲ್ಲಿ, ಎಲ್ಲಪ್ಪ ಕೃಷ್ಣ ನೋಡ್ತಾ ಇದ್ದೀನಿ ನೀನು? ಅಲ್ಲಿದ್ದ ನೋಡ್ರಿ, ಅವನೇ ಕೃಷ್ಣ. ಆ ಕೃಷ್ಣನೇ ಶ್ರೀನಿವಾಸ. ಶ್ರೀನಿವಾಸನ ನೋಡಿದ್ದೇನೆ. ಏನು ನೋಡೋದು, ಹ್ಯಾಂಗೆ ನೋಡಿದ್ಯಾ ನೀನು? ಒಳ್ಳೆ ವಜ್ರದ ಕಿರೀಟ ಇತ್ತು, ಹಾರ ಚೆನ್ನಾಗಿತ್ತು, ಅದು ನೋಡಿದ್ಯೋ? ಅದು ಕಣ್ಣಿಗೆ ಆಯ್ತಷ್ಟೇ, ಒಳಗೆ ಇನ್ನು ಏನು ಬಂತ, ಸ್ಪಂದನೆ ಬಂತ? ಇಲ್ಲ. ಅದಕ್ಕೆ ಹೇಳ್ತಾ ಇದ್ದ ನಮ್ಮ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ಆ ರಾಜಸೂಯ ಯಾಗದಲ್ಲಿ, ರಾಜಸೂಯ ಯಾಗ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಶ್ರೇಷ್ಠವಾದ ಯಾಗದಲ್ಲಿ ಋಷಿಗಳು, ಜ್ಞಾನಿಗಳು ಎಲ್ಲರೂ ಇದ್ದಾರೆ. ಅವರಲ್ಲಿ ಶ್ರೇಷ್ಠನಾದ ಕೃಷ್ಣ ಅಗ್ರಪೂಜೆಯನ್ನು ತೆಗೆದುಕೊಳ್ತಾ ಇದ್ದಾನೆ. ಅಂಥ ಕೃಷ್ಣ ನನಗೆ ಗೋಚರನಾಗಿದ್ದಾನೆ ಅಂತ ಅರ್ಥ. ಇಲ್ಲಿ ರಾಜಸೂಯ ಯಾಗ ಯಾವುದು ಗೊತ್ತಾ ನಿಮಗೆ? ಅಲ್ಲಿ ಧರ್ಮರಾಜ ಮಾಡಿದ್ರೆ ನಮಗೇನು ಬಂತು? ನಮ್ಮ ಜೀವನವೇ ಒಂದು ರಾಜಸೂಯ ಯಾಗ. ನಾವೇನಾದರೆ ಜೀವನ ನಡೆಸ್ತಾ ಇದ್ದೀವಲ್ಲ, ಅದೇ ದೊಡ್ಡ ರಾಜಸೂಯ ಯಾಗ. ಆ ರಾಜಸೂಯ ಯಾಗ ನಾವು ಮಾಡಬೇಕಾಗಿದ್ದರೆ ಎಲ್ಲರ ರಾಜರನ್ನು ಗೆದ್ದು ಅವರಿಂದ ಕಾಣಿಕೆ ತೆಗೆದುಕೊಂಡು ಕೃಷ್ಣನ ಪ್ರೀತಿಗಾಗಿ ಮಾಡುವ ಯಾಗ. ಹೌದೋ ಅಲ್ಲೋ? ಆ ಯಾಗ ಮಾಡಿ ಆ ಯಾಗದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಹರಿಯೇ ಸರ್ವೋತ್ತಮ ಎಂದು ಪ್ರತಿಪಾದನೆ ಮಾಡಿ ಆ ಹರಿಗೆ ಮಾಡುವ ಪೂಜೆನೇ ರಾಜಸೂಯಾಗದ ಅಂತ್ಯದ ಘಟ್ಟ. ಈ ದೇಹದಲ್ಲಿ ನಾವು ಜೀವನ ಮಾಡತಕ್ಕಂಥ ಜೀವನವೇ ರಾಜಸೂಯಾಗ. ರಾಷ್ಟ್ರ ಯಾವುದು ಹೇಳಿದ್ನಲ್ಲ, ಈ ದೇಹ ಎಂಬೋ ರಾಷ್ಟ್ರ. ಈ ದೇಹ ಎಂಬೋ ರಾಷ್ಟ್ರದಲ್ಲಿ ಎಷ್ಟು ಜನ ರಾಜರಿದ್ದಾರೆ ಪ್ರಶ್ನೆ, ಲೆಕ್ಕ ಹಾಕ್ಕೊಳ್ಳಿ. ಎಷ್ಟು ಜನ ಈ ಭೂಮಂಡಲದಲ್ಲಿ ಎಷ್ಟು ಜನ ರಾಜರಿದ್ದಾರೋ ಅಷ್ಟು ಜನ ರಾಜರು ಈ
ಪಿಂಡಾಂಡದಲ್ಲಿದ್ದಾರೆ, ದೇಹದಲ್ಲಿದ್ದಾರೆ, ಅವರೆಲ್ಲರನ್ನೂ ಜಯಿಸಬೇಕು. ಯಾರು ಜಯಿಸಿದ್ದು? ಧರ್ಮರಾಜ. ಹೇಗೆ ಜಯಿಸಿದ್ದಾನೆ? ಕೃಷ್ಣನ, ಭೀಮನ, ಅರ್ಜುನನ ಬೆಂಬಲದಿಂದ. ಹೌದೋ ಅಲ್ಲೋ? ಕಾಣಿಕೆ ತೆಗೆದುಕೊಂಡು ಬಂದ. ಇಲ್ಲಿ ಏನು ಜಯಿಸೋದು ಅಂದ್ರೇನು? ಕೃಷ್ಣನ ಬೆಂಬಲ. ಈ ದೇಹಕ್ಕೆ ಕೃಷ್ಣ ಇಲ್ಲದೆ ಇದ್ದರೆ ಏನಾಗತ್ತೆ? ಆಚಾರ ನೋಡಿದ್ದೇವೆ, ಸ್ನಾನ ಮಾಡಿ ಅಂತ ಹೇಳ್ತಾರೆ. ಈ ಆಚಾರ ದೇಹದಲ್ಲಿ ಕೃಷ್ಣ ಇಲ್ಲದೆ ಇದ್ದರೆ ಇಷ್ಟು ತನಕ ನಮಸ್ಕಾರ ಮಾಡ್ತಾ ಇದ್ರು, ಕೃಷ್ಣ ಹೊಟ್ಟೋಬಿಟ್ಟ, ನಮಸ್ಕಾರ ಮಾಡಿ ನೋಡಿದ್ದಕ್ಕೆ, ಸ್ನಾನ ಮಾಡಿ ಅಂತ ಹೇಳ್ತಾರೆ. ಕೃಷ್ಣನ ಜೊತೆಗೆ ಕೃಷ್ಣ ಇದ್ದು ಅಂದೇನು? ಈ ದೇಹದಲ್ಲಿ ಕೃಷ್ಣ ಇದ್ದಾಗ ಯಾರಿಂದ ಮಾಡಿಸಿದ ಕೃಷ್ಣ? ನಕುಲ, ಭೀಮಸೇನ, ಅರ್ಜುನ, ನಕುಲ, ಧರ್ಮರಾಜ. ನಿನ್ನೆ ಎಲ್ಲ ನಮ್ಮನ್ನು ವಿಚಾರ ಮಾಡಿದ್ವಿ. ಧರ್ಮ, ಶೀಲ, ಜ್ಞಾನ, ಮನನ ಇತ್ಯಾದಿಗಳು ನಮ್ಮ ದೇಹದಲ್ಲಿ ಉಂಟು ಮಾಡಿ ಆ ನಮ್ಮ ದೇವತೆಗಳ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಎಲ್ಲ ರಾಜರನ್ನು ನಿಗ್ರಹ ಮಾಡಿ ಅಂದ್ರೇನು? ಮುಂದೆ ಬರುತ್ತೆ, ದೇವ ದೇವ ಅಂತ ಹೇಳ್ತಾರೆ ಕನಕದಾಸರು. ಮುಂದೆ ಬರುತ್ತೆ, ಈ ದೇಹದಲ್ಲಿ ಎಷ್ಟು ಜನ ತತ್ವಾಭಿಮಾನಿ ದೇವತೆಗಳಿದ್ದಾರೋ ಅಷ್ಟು ಜನ ಪ್ರತಿ ದೇವತೆಗಳಿದ್ದಾರೆ. ದಿವು ದೇವನೆ ಅಂತ ಹೇಳ್ತೀವಿ ಅವರಿಗೆ. ಆ ದೈತ್ಯರಿಗೆ ಕೂಡ ದೇವತೆಗಳು ಅಂತ ಹೇಳ್ತೀವಿ, ಅವರು ದಿವು ದೇವನೆ ಅಂತೇಳಿ. ಏನು ಗೊತ್ತಾ? ಯಾವಾಗ ನನಗೆ ಕೊಡು, ನನಗೆ ಕೊಡು ಅಂತ ಕೇಳ್ತಾ ಇರ್ತಾರಂತೆ. ದೇವನೆ ಅಂದರೆ ನನಗೆ ಕೊಡು ಅಂತೇಳಿ. ಅವ್ರು ಯಾರಪ್ಪ ಅಂದರೆ ಈ ದೇವತೆಗಳಿದ್ದಾರೆ, ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಹೇಳ್ತಾ ಇರ್ತಾರೆ. ಇವರು ನನಗೆ ಕೊಡು, ನನಗೆ ಕೊಡು ಅಂತ ಹೇಳ್ತಾ ಇರ್ತಾರೆ. ಈ ಗೊಂದಲ ನಡೀತಾನೇ ಇರುತ್ತೆ ಯಾವಾಗೂ ಕೂಡ. ಆ ದೈತ್ಯರೆಂಬ ರಾಜರನ್ನು ಈ ದೇಹದಲ್ಲಿ ಕೃಷ್ಣ ಇದ್ದುಕೊಂಡು ಧರ್ಮನಂದನ, ಭೀಮಸೇನ, ಅರ್ಜುನ, ನಕುಲ, ಸಹದೇವರೊಂದಿಗೆ ಅವರನ್ನು ಸಂಹಾರ ಮಾಡಿ ಅಂದೇನು? ಆ ದೈತ್ಯರನ್ನು ಈ ದೇಹದಲ್ಲಿ ವ್ಯಾಪಾರ ಆಗದಂತೆ ಮಾಡೋದೇ ರಾಜರ, ದುಷ್ಟ ಕ್ಷತ್ರಿಯರ ರಾಜರ ನಿಗ್ರಹ. ಇವಾಗ ಮಾಡ್ತೇವೆ ನಾವು ರಾಜಸ್ವ ಯಾಗನೆ, ಒಂದು ಗಂಟೆ ಕಾಲ ಕೂತಿದ್ದೀವಲ್ಲ. ಆ ಕೃಷ್ಣ ಭಗವಂತ ಪಾಂಡವರ ಜೊತೆಗೆ ಆ ದೈತ್ಯನೆಲ್ಲ ಕೂಡ ಸಂಹಾರ ಮಾಡಿದ್ದಕ್ಕೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಭಿಮಾನಿ ದೇವತೆಗಳು ಕೂತುಕೊಂಡು ನಮ್ಮಿಂದ ಹೇಳಿಸೋದು ಕೇಳಿಸೋದು ಮಾಡ್ತಾ ಇದ್ದಾರೆ. ಇದೇ ರಾಜಸೂಯ ಯಾಗ. ಹೀಗೆ ಆ ದುಷ್ಟ ರಾಜರನ್ನು ಈ ದೇಹದಲ್ಲಿ ದೇವತೆಗಳ ಮೂಲಕವಾಗಿ ಸಂಹಾರ ಮಾಡಿದಾಗ ಏನಾಯಿತು? ರಾಜಸೂಯ ಯಾಗ ಆಯಿತು. ದೇಹದಲ್ಲಿ ರಾಜಶ್ರೇಷ್ಠರು ಯಾರು ಇಲ್ಲಿ? ರಾಜಶ್ರೇಷ್ಠರು ಯಾರು ಈ ದೇಹದಲ್ಲಿ? ಯೋಚನೆ ಮಾಡಿ ಹೇಳಿ. ಬ್ರಹ್ಮಾದಿಚೇತನರು. ಬ್ರಹ್ಮದೇವಕ್ಕಿಂತ ವಾಯುದೇವಕ್ಕಿಂತ ಯಾರು ಶ್ರೇಷ್ಠರಾಗಿದ್ದಾರೆ? ರಾಜ್ರದೀಪ್ತೋ ಅಂತೇಳಿ ಧಾತುವಲ್ಲಿ. ಅಂಥ ಬ್ರಹ್ಮಾದಿ ದೇವತೆಗಳು ಕೂಡ ಈ ದೇಹದಲ್ಲಿ ಇದ್ದಾಗ ಯಾರಿಗೆ ನಾವು ಅಗ್ರಪೂಜೆ ಮಾಡ್ತಾ ಇದ್ದೇವೆ? ಕೃಷ್ಣನಿಗೆ ಮಾಡ್ತಾ ಇದ್ದೇವೆ. ಅದೇ ಹೇಳ್ತಾ ಇದ್ದಾರಂತೆ, ಈ ರಾಷ್ಟ್ರ ಎಂಬೋ ದೇಹದಲ್ಲಿ ಆ ದುಷ್ಟ ದೈತ್ಯರನ್ನು ಸಂಹಾರ ಮಾಡಿದಾಗ ಈ ರಾಜಸೂಯಾಗದಲ್ಲಿ ಬ್ರಹ್ಮಾದಿಚೇತನರು ನಮಗೆ ಆ ಬಿಂಬರೂಪಿ ಭಗವಂತನಿಗೆ ಅಗ್ರಪೂಜೆ ಮಾಡ್ತಾ ಇದ್ದಾರೆ. ಅಂಥ ಬಿಂಬರೂಪಿ ಭಗವಂತ ನನಗೆ ಗೋಚರವಾಗಲಿ, ಇದು ಅರ್ಥ. ನಮ್ಮ ಭೀಷ್ಮಾಚಾರ್ಯರ ಸ್ತೋತ್ರ ಇದೆ. ನಾವು ಇವೆಲ್ಲ ವಿಚಾರ ಮಾಡದೆ ಗಾಂಗೆಯನುತ ಹರಿ ಎಂದು ಮುಂದಕ್ಕೆ ಹೋದರೆ ಎಲ್ಲಿ ಆನಂದ ಆಗುತ್ತೆ ನಮಗೆ? ಇಲ್ಲಿ ಕೃಷ್ಣ ನನಗೆ ಗೋಚರ ಆಗಬೇಕು ಅಂತ ಹೇಳಿದ್ರು ಭೀಷ್ಮಾಚಾರ್ಯರಲ್ಲಿ. ಕೃಷ್ಣ ಗೋಚರ ಆಗೋದು ಅಂದೇನು? ಎಂಥ ಕೃಷ್ಣ? ಎದುರಿಗೆ ಕಾಣುವ ಕೃಷ್ಣ ಅಲ್ಲ, ಕಣ್ಣು ಮುಚ್ಚಿ ನೋಡು, ಅಂತರಂಗದಲ್ಲಿ ಕಾಣು ಅಂತ ಹೇಳಿ. ಯಾಕೆ ತಿರುಪತಿಗೆ ಪಾದಯಾತ್ರೆ ಮಾಡಿ ಅಲ್ಲಿ ಒಂದು 15 ಸೆಕೆಂಡು ನಿಲ್ಲಿಸ್ತಾರೋ ಗೊತ್ತಿಲ್ಲ, ಹೋಗಿ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಅಲ್ಲ ರೀ, ಬೆಂಗಳೂರಿಂದ ಪಾದಯಾತ್ರೆ ಮಾಡಿಕೊಂಡು ಹೋಗಿ ಅಷ್ಟು ತನಕ ಕಣ್ಣು ತೆಕ್ಕೊಂಡು ತೆಕ್ಕೊಂಡಿದ್ದು ಆ ದೇವರತ್ತಿನಷ್ಟು ಕಣ್ಣು ಯಾಕೆ ಮುಚ್ಕೋಬೇಕು?
ಕಣ್ಣು ಇನ್ನೂ ತೆಗಿಬೇಕೋ ಬೇಡೋ, ನಮಗೆ ಗೊತ್ತಾದರೆ ಕಣ್ಣು ಮುಚ್ಕೊಂಡ್ಬಿಡ್ತೀವಿ. ಏನು ಗೊತ್ತಾ ಸಂಕೇತ? ಈ ಕಣ್ಣಿಂದ ಕಾಣತಕ್ಕಂತಹ ಭಗವಂತ ಭಗವಂತ ಅಲ್ಲ. ಅದಕ್ಕೆ ಕಣ್ಣು ಮುಚ್ಚಿ ನೋಡು, ನಮ್ಮ ವಿದ್ಯಾಸಾಗರ ಮಾಧವ ತೀರ್ಥರದೇ ಹೇಳೋದು, ಕಣ್ಣು ಮುಚ್ಚಿ ನೋಡು ಅಂತರಂಗದಲ್ಲಿ ಕಾಣು ಅಂತೇಳಿ. ಕಣ್ಣು ಮುಚ್ಚಿದಾಗ ಆ ಮೂರ್ತಿ ಇಲ್ಲಿ ಬಂದು ಕೂತ್ಕೋಬೇಕು. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ, ಬಿಂಬೋಪಾಸನೆ ಹೇಳ್ತಾ ಇದ್ದಾರೆ. ಆ ಬಿಂಬೋಪಾಸನೆ ಹರಿಭಕ್ತಿ ಸಾರ. ಹೀಗೆ ಅಂಥ ಕೃಷ್ಣ ನನಗೆ ಗೋಚರವಾಗಲಿ. ಎಂಥ ಕೃಷ್ಣ ಗೋಚರ ಆಗಬೇಕು? ಒಳಗೆ ಇದ್ದಾನೆ, ಒಳಗೆ ಯುದ್ಧ ಮಾಡಿಸಿ ದೈತ್ಯರ ಸಂಹಾರ ಮಾಡಿ ರಾಜಸೂಯ ನಡೆಸಿ ಆ ಬ್ರಹ್ಮಾದಿ ಚೇತನರಿಂದ ಅಗ್ರಪೂಜೆ ತೆಗೆದುಕೊಳ್ತಾ ಇದ್ದಾನಲ್ಲ, ಅಂಥ ಬಿಂಬರೂಪಿ ಕೃಷ್ಣ ನನಗೆ ಗೋಚರನಾಗಲಿ. ನಾವದೇ ಪ್ರಾರ್ಥನೆ ಮಾಡಬೇಕು. ಹೀಗೆ ಅಂಥ ಕೃಷ್ಣ ಗೋಚರ ಆಗಬೇಕಂದ್ರೆ ಈ ದೇಹ ಬಹಳ ಮುಖ್ಯ ಹೌದೋ ಅಲ್ಲೋ ಅದು ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಚೆನ್ನಾಗಿ ಆ ಭೀಷ್ಮಾಚಾರ್ಯರು ಚಿಂತನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕ್ಷಿತಿಭರಮವರೋಪಿತಂ ಕುರುಣಾಂ ಶ್ವಸನ ಇವ ಮತ್ತೆ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನಮ್ಮ ಜೀವನಕ್ಕೂ ಆ ಸ್ತೋತ್ರಕ್ಕೂ ಅಧ್ಯಾತ್ಮ ಚಿಂತನೆ ಅಂತ ಹೇಳ್ತೀವಿ ನಾವು. ಪ್ರತಿಯೊಂದು ವಾಂಗ್ಮಯ ಇದೇ ರೀತಿ ಅರ್ಥ ಮಾಡಬೇಕು ಅಂತ ಹೇಳುತ್ತೆ. ಅದು ಉಪನಿಷತ್ ಹೇಳುವ ಕ್ರಮನೇ ಇಷ್ಟು. ನೀವು ಯಾವುದೇ ವಾಂಗ್ಮಯ ತಗೊಳ್ಳಿ, ನಿಮಗೆ ಸಂಬಂಧಪಟ್ಟಿದ್ದಷ್ಟೇ. ಭಾಗವತ ತಗೊಂಡಿದ್ದೀರಾ? ಯಾರಿಗೆ ಸಂಬಂಧಪಟ್ಟಿದ್ದು? ನಿಮ್ಮದೇ ಭಾಗವತ. ಏನಾಚಾರ್ಯ, ಏನು ಭಾಗವತ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದ್ರಿ? ವರ್ಷಕ್ಕೆ 4 ಸಲ ಹೇಳಿಸ್ತಾರೆ, ಬೋರ ಬೇರೆ ಸಬ್ಜೆಕ್ಟ್ ಇಡ್ರಿ, ಏನ್ರಿ ಸಾಕಾಗೋಗ್ಬಿಟ್ಟಿದ್ದು? ಯಾಕೆ ಬೋರ್ ಆಗ್ತಾ ಇದೆ ಗೊತ್ತಾ ನಿಮಗೆ? ಒಂದು ದೃಷ್ಟಾಂತ ಕೊಡ್ತೇನೆ. ಇವಾಗ ಆಲ್ಬಮಲ್ಲಿ ಹೊರಟೋ ಬಿಟ್ಟಿದ್ದು ಅಂದ್ಕೊಳ್ರಿ. ಆಲ್ಬಮ್ ಇದ್ದಾಗ ಏನು ಮಾಡ್ತೀವಿ? ನೋಡ್ತಾ ಇರ್ತೀವಿ. ನಮ್ಮ ಬೊಂಬೆ ಬಂದರೆ ಮಾತ್ರ ನಿಂತು ನೋಡ್ತೀವಿ, ಇಲ್ಲಪ್ಪ ಎಲ್ಲ ತಿರುಗಿಸಿ ನೋಡ್ತಾ ಇರ್ತೀವಿ. ನಮ್ಮ ಬೊಂಬೆ ಬಂದ ಕೂಡಲೇ ನಮ್ಮ ಹೆಂಡತಿ ಮಕ್ಕಳು ಸ್ವಲ್ಪ ನೋಡ್ತೀವಿ, ನಮ್ಮ ಬೊಂಬೆ ಬಂದುಬಿಟ್ರೆ ಚೆನ್ನಾಗಿ ನೋಡ್ತಾ ಇರ್ತೀವಿ, ಹೌದೋ ಅಲ್ಲೋ? ಇವಾಗ ಸಿಡಿಲಿ ನೋಡ್ತಾ ಇರ್ತೀವಿ, ಹಾಕ್ಕೊಂಡು ಎಲ್ಲ ಮ್ಯೂಟ್ ಮಾಡ್ತಾ ಇರ್ತೀವಿ, ಫಾರ್ವರ್ಡ್ ಮಾಡ್ತಾ ಇರ್ತೀವಿ. ನಮ್ಮ ಬೊಂಬೆ ಬಂದರೆ ನಿಧಾನಕ್ಕೆ ನೋಡ್ತೀವಿ, ಮುಂದಕ್ಕೆ ಹೋಗೋದೇ ಇಲ್ಲ. ಯಾಕೆ? ನನ್ನ ಬೊಂಬೆ ಅಂಥೇಳಿ. ಅದರಂತೆ ಶ್ರೀಮದ್ ಭಾಗವತ ಅಂದರೆ ಏನು ಅಂದರೆ, ಅಲ್ಲಿ ಏನು ಕೃಷ್ಣ ಆಟ ಆಡಿದ್ದಾನಲ್ಲ, ವಸುದೇವ ದೇವಿಕೆಯಲ್ಲಿ ಪ್ರಾದುರ್ಭೂತನಾಗಿದ್ದಾನೆ, ಪೂತನ ಸಂಹಾರ ಮಾಡಿದ್ದಾನೆ. ನಮಗೆ ಸಿನಿಮಾ ನೋಡಿ ನೋಡಿ ಅಭ್ಯಾಸ. ಆ ಸಿನಿಮಾದಲ್ಲಿರೋ ಕೃಷ್ಣ ಈ ಭಾಗವತ ಕೃಷ್ಣ ಅಂತೇಳಿ ಅಷ್ಟೇ. ಅವನು ನನ್ನವನಲ್ಲ ಅಂತೇಳಿ ಪ್ರಜ್ಞೆ ನಮಗೆ. ಆ ಕೃಷ್ಣ ಯಾರೋ ಅಲ್ಲ, ಈ ಒಳಗೆ ನನ್ನ ಬಿಂಬರೂಪಿ ಭಗವಂತನೇ ಅಲ್ಲಿ ಆಟ ಆಡ್ತಾ ಇದ್ದಾನೆ ಅಂತ ಬಂದಾಗ ಆ ಫೋಟೋಲಿ ನಾವೇನಾಗಿರೋದು? ನಾವು ಆ ಫೋಟೋಲಿ ಕೂತಿದ್ದೀವ, ನಾವು ಆ ಫೋಟೋಲಿ ನಮ್ಮ ರೂಪ ಬಂದಿದೆ ಅಷ್ಟೇ, ಹೌದೋ ಅಲ್ಲೋ? ಅದರಂತೆ ನನ್ನ ಬಿಂಬರೂಪಿ ಭಗವಂತ ಶ್ರೀಮದ್ ಭಾಗವತದಲ್ಲಿ ಕೃಷ್ಣನಾಗಿ ವ್ಯಾಪಾರ ಮಾಡ್ತಾ ಇದ್ದಾನೆ, ರಾಮಾಯಣದಲ್ಲಿ ರಾಮನಾಗಿ ವ್ಯಾಪಾರ ಮಾಡ್ತಾ ಇದ್ದಾನೆ ಎಂಬ ಪ್ರಜ್ಞೆ ಬಂದಾಗ ಭಾಗವತ ಬಿಡೋದೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನಪ್ಪ ನಮ್ಮನು ಅಂತೇಳಿ ಆ ಪ್ರಜ್ಞೆ ಇಲ್ಲದೆ ಇದ್ದರೆ ಭಾಗವತ ಬೋರ್ ಆಗುತ್ತೆ ನಿಮಗೆ. ಇಷ್ಟೇ ಹೇಳಿ ಅಷ್ಟೇ ಅಲ್ಲ, ಈ ಭೂಭಾರ ಹರಣ ಮಾಡಬೇಕು ಅಂತೇಳಿ ಸ್ವಾಮಿ ಏನು ಮಾಡ್ತಾ ಇದ್ದಾನಂತೆ, ಇವಾಸೃಜತು ಅಕ್ಷವಂಶಿ ಬಂಧೀಂ. ಆ ಕುರು ಪಾಂಡವರ ಮಧ್ಯದಲ್ಲಿ ತಾನೇ ಯುದ್ಧವನ್ನು ಇಟ್ಟನಂತೆ. ಅಷ್ಟು ದೊಡ್ಡ ಸ್ವಾಮಿಗೆ ಯುದ್ಧ ನಿಲ್ಲಿಸುವ ಒಂದು ಸಾಮರ್ಥ್ಯ ಇಲ್ಲೇನ್ರಿ? ಸರ್ವ ತನ್ನ ದೃಷ್ಟಿಯಿಂದ ಎಲ್ಲರ ಒಂದು ಪ್ರಾಣವನ್ನು ಹೀರ್ತಾ ಇದ್ದಾನೆ, ಈ ಯುದ್ಧವನ್ನು ನಿಲ್ಲಿಸುವ ತಾಕತ್ತಿಲ್ಲೇನು ಅವನಿಗೆ? ಇಲ್ಲಂತೆ, ಅವನಿಗೆ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟನಂತೆ. ಯಾಕೆ? ಭೂಮಿಗೆ ಭಾರ ಹರಣ ಆಗಬೇಕು. ಹೇಗೆ ಹರಣ ಆಗಬೇಕು ಅಂತ ಹೇಳ್ತಾ ಇದ್ದಾನಂತೆ, ಅವರ ಇಬ್ಬರ ಮಧ್ಯ ಯುದ್ಧವನ್ನು ತಂದು ಪರಸ್ಪರ ಒಬ್ಬರನ್ನೊಬ್ಬರು ಕೊಂದುಕೊಳ್ಳುವ ಒಂದು ನಾಟಕ ಆಡಿದ್ನಂತೆ. ಅದು ಹೇಗೆ ಅಂತ ಹೇಳ್ತಾ ಇದ್ದಾರಂತೆ. ಈ ಅರಣ್ಯದಲ್ಲಿ ಬಿದಿರಿನ ಒಂದು ತೋಟ ಇರುತ್ತೆ, ಎಲ್ಲ ಬಿದಿರೆಲ್ಲ ಬೆಳೆದಿರುತ್ತೆ. ಅದು ಅದು ಭಾಳ ದೊಡ್ಡದಾಗಿ ಬೆಳೆಯುತ್ತೆ ನಿಮಗೆ ಆ ಬಿದಿರಾದರೆ. ನಿಮಗೆ ಅದು ಏನಾಗುತ್ತೆ ಗೊತ್ತಾ? ನಿಮಗೆ ಹತ್ರ ಹತ್ರ ಇರುತ್ತೆ, ನಿಮಗೆ ನಮ್ಮ ಬೆಟ್ಟುಳಿದ್ದಾಗಿರುತ್ತೆ. ನಿಮಗೆ
ಈಗ ಉಜ್ಜುರಿ ನೀವು ಬೆಟ್ಟಿನ ಬಿಸಿಯಾಗತ್ತೋ ಇಲ್ಲೋ, ಹಾಗೆ ಆ ಗಾಳಿಗೆ ಘರ್ಷಣೆ ಉಂಟಾಗತ್ತೆ ನಿಮಗೆ. ಆ ಬಿದಿರು ನಾವು ಕಟ್ ಮಾಡಲಿಕ್ಕಾಗೋದಿಲ್ಲ, ಅದನ್ನು ಹಾಗೆ ಬೆಳೆದಿರತ್ತದು. ಅದು ನಾಶ ಆಗಬೇಕಾದ್ರೆ ಆ ಗಾಳಿಗೆ ಒಂದಕ್ಕೊಂದು ಘರ್ಷಣೆ ಆಗಿ ಅಲ್ಲಿ ಅಗ್ನಿ ಹುಟ್ಟಿ ಸುಟ್ಟೋಗುತ್ತೆ. ಅದರಂತೆ ಈ ಕುರುಪಾಂಡವರ ಯುದ್ಧವನ್ನು ಮಾಡಿಸಿ ಭಗವಂತ ಭೂಮಿಯ ಭಾರವನ್ನು ಹರಣ ಮಾಡಿದ್ದಾನೆ. ಅಂಥ ಕೃಷ್ಣ ಈ ಶರೀರವನ್ನು ನಾಶ ಮಾಡಲಿ. ದೇಹ ಬೀಳಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅಂತ್ಯಘಟ್ಟಕ್ಕೆ ಬಂದಿದ್ದಾರೆ. ಅದರಂತೆ ನಮ್ಮ ದೇಹದಲ್ಲಿ ಕೃಷ್ಣ ಏನು ಮಾಡಬೇಕು, ಈ ರೀತಿ ಘರ್ಷಣೆ ಹುಟ್ಟಾಕಿ ಈ ದೇಹವನ್ನು ನಾಶ ಮಾಡಲಿ. ಹೀಗೆ ಚಿಂತನೆ ಮಾಡ್ತಾ ನಮ್ಮ ಪಾಪ ಪುಣ್ಯಗಳನ್ನೆಲ್ಲ ಕೂಡ ನಾಶ ಮಾಡಿ. ಆ ಬಿದುರು ಸುಟ್ಟೋಗೋದು ಅಂದ ಅರ್ಥ ಏನು ಗೊತ್ತಾ, ನಮ್ಮ ಪಾಪ ಪುಣ್ಯಗಳು ನಾಶ ಆಗಬೇಕು, ಸುಟ್ಟಿ ಹೋಗಬೇಕು. ಯಾಕ್ರಿ ಪಾಪ ಸುಟ್ಟೋಗ್ಬೇಕು ಸರ್, ಪುಣ್ಯ ಯಾಕ್ರಿ ಸುಡಬೇಕು? ನೀವು ಅಕೌಂಟ್ಸು ತಿಳಿದವರಿಗೆ ಗೊತ್ತಿರುತ್ತೆ, ಈ ಅಕೌಂಟ್ಸು ಟ್ರಯಲ್ ಬ್ಯಾಲೆನ್ಸ್ ಅಂತ ಹಾಕ್ತಾರೆ. ಆಡಿಟರ್ ಸೈನ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟು ಈಕ್ವಲ್ ಆಗಿರಬೇಕು, ಹೆಚ್ಚು ಕಡಿಮೆ ಇದ್ದರೆ ಸೈನ್ ಮಾಡೋದಿಲ್ಲ, ಹೌದೋ ಅಲ್ಲೋ? ಹಾಗೆ ನಾವು ಮೋಕ್ಷಕ್ಕೆ ಹೋಗಬೇಕಾದ್ರೆ ಪಾಪ ಪುಣ್ಯ ಅಂಬೋದು ಎರಡೂ ಸರಿ ಹೋಗಬೇಕಂತೆ, ಪಾಪ ಉಳಿಬಾರ್ದು ಪುಣ್ಯ ಉಳಿಬಾರ್ದಂತೆ. ಅದರಂತೆ ಈ ದೇಹದಲ್ಲಿ, ದೇಹ ಎಂಬೋ ಅರಣ್ಯದಲ್ಲಿ ಪಾಪ ಪುಣ್ಯ ಎಂಬೋ ಬಿದಿರು ಬೆಳೆದಿದೆ. ಯಾವುದು ಪುಣ್ಯ ಯಾವುದು ಪಾಪ ಅಂತ ಗೊತ್ತಾಗ್ತಾ ಇಲ್ಲ. ಅದು ವಿಚಿತ್ರ ಇಲ್ಲಿ ದೃಷ್ಟಾಂತ ಏನು ಗೊತ್ತಾ ನಿಮಗೆ, ಎಲ್ಲ ಬಿದಿರಿನಂತೆ ಕಾಣ್ತಾ ಇದೆ. ಯಾವುದು ಪುಣ್ಯ ಯಾವುದು ಪಾಪ ಅಂತ ಗೊತ್ತಾಗ್ತಾ ಇಲ್ಲ. ಪಾಪವನ್ನು ನಾಶ ಮಾಡಿಕೊಳ್ಳಿಕ್ಕೆ ಕೈಲಾಗಲ್ಲ, ಪುಣ್ಯವನ್ನು ನಾಶ ಮಾಡಿಕೊಳ್ಳಿಕ್ಕೆ ಕೈಲಾಗಲ್ಲ. ನಮಗೆ ಏನು ಮಾಡಬೇಕು? ಅದೇ ಕೃಷ್ಣ, ಅದೇ ಭಗವಂತ ಈ ದೇಹದಲ್ಲಿ ಪಾಪ ಪುಣ್ಯಗಳೆಂಬ ಬಿದಿರನ್ನು ಸುಟ್ಟು ನಾಶ ಮಾಡಿದರೆ ಈ ಶರೀರ ನಾಶ ಆಗತ್ತೆ. ಶರೀರ ಅಂದರೆ ಈ ಶರೀರ ಅಲ್ಲ, ಶರ್ಟ್ ಇದ್ದಂಗೆ ಅಷ್ಟೇ ಇದು. ಈ ಶರೀರ ಶರ್ಟ್ ಇದ್ದಂಗೆ ಇದಾಯ್ತು, ಇನ್ನೊಂದು ಶರ್ಟ್ ಹಾಕ್ಕೊಂತೀವೋ ಇಲ್ಲೋ. ಲಿಂಗ ದೇಹ ಭಂಗವಾಗತ್ತೆ ಅಂತ ಅರ್ಥ. ಆ ಲಿಂಗ ದೇಹ ಭಂಗ ಆದಾಗ ಏನಾಗತ್ತೆ? ವೈಕುಂಠಕ್ಕೆ ಹೋಗ್ತೀವಿ, ಅದು ಹೇಳ್ತಾ ಇದ್ದಾರಂತೆ. ಹೀಗೆ ಅಂಥ ಕೃಷ್ಣನನ್ನು ರಕ್ಷಣೆ ಮಾಡಲಿ ಅಂಥೇಳಿ ತಮ್ಮ ಶರೀರವನ್ನು ಬಿಟ್ರಂತೆ. ಒಂದೊಂದೇ ಯೋಚನೆ ಮಾಡ್ತಾ ಬನ್ನಿ, ಯಾರಿಗೆ ಸಂಬಂಧಪಟ್ಟಿದ್ದು ಇದು? ಗಾಂಗೆಯನುತ ಹರಿ ಶ್ರೀಯರಸ, ಗಾಂಗೆಯನುತ ಹರಿ. ನಮ್ಮ ಭಕ್ತ ಕನಕದಾಸರು ಎಷ್ಟು ಅದ್ಭುತವಾದಂಥ ಅನುಸಂಧಾನ ನೀವು ಹೇಗೆ ಸ್ತೋತ್ರ ಮಾಡಬೇಕು ನೋಡಿಸ್ಕೊಡ್ತಾ ಇದ್ದಾರೆ. ಹೀಗೇಳಿ ಕೃಷ್ಣ ಏವಂ ಭಗವತಿ ಮನೋವಾಕ್ ದೃಷ್ಟಿವೃತ್ತಿಭಿ ಆತ್ಮನಿ ಆತ್ಮಾನಂ ಆವೇಶ್ಯ ಸೋ ಅಂತಃಶ್ವಾಸ ಉಪಾರಮತು. ಹೀಗೆ ತಮ್ಮ ದೇಹದಲ್ಲಿ ಶ್ವಾಸ ನಿರೋಧವನ್ನು ಮಾಡಿ, ಕುಂಭಕ ರೇಚಕ ಪೂರಕದಿಂದ ಶ್ವಾಸ ನಿರೋಧ ಮಾಡಿ ಇಷ್ಟು ಹೇಳಿದ್ರು, ಪ್ರಾಣ ಹೇಗೆ ಬಿಡಬೇಕು ನೋಡಿಸ್ಕೊಡ್ತಾ ಇದ್ದಾರೆ. ಪ್ರಾಣ ಹೇಗೆ ಬಿಡಬೇಕು, ಅದ್ಭುತವಾದ ಪ್ರಕ್ರಿಯೆ ಇದು. ಮುಂಚೆ ಚೆನ್ನಾಗಿ ಸಂಪೂರ್ಣವಾದ ಪ್ರಾಣ ನಾವು ಏನು ಮಾಡಬೇಕಂದ್ರೆ ಈ ಪ್ರಾಣಾಯಾಮ ಮಾಡಬೇಕು. ಇವಾಗಿಂದ ಅಭ್ಯಾಸ ಮಾಡಬೇಕು, ಆವಾಗ ಬರೋದಿಲ್ಲ. ಐ ಎ ಎಸ್ ಎಕ್ಸಾಮ್ ಬರಿಬೇಕಾದ್ರೆ ಅಲ್ಲಿ ಹೋಗಿ ಕೂತ್ರೆ ಬರುತ್ತೆ ನಮಗೆ? 25 ವರ್ಷ ಅಭ್ಯಾಸ ಮಾಡಬೇಕು. ಒಂದು 3 ವರ್ಷ ವೀಕ್ಲಿ ಟೆಸ್ಟ್ ಅಲ್ಲ, ಅವರ್ ಟೆಸ್ಟ್ ಬರಿತಾ ಇರಬೇಕು. ಅಲ್ಲಿ ಮಾತ್ರ ಬರೆಯೋಕ್ಕಾಗತ್ತೆ ಫೈನಲ್ ಎಕ್ಸಾಮು. ಅದರಂತೆ ಪ್ರತಿನಿತ್ಯದಲ್ಲಿ ಪ್ರಾಣಾಯಾಮ ಆಗಬೇಕು. ಸಂಧ್ಯಾವಂದನ ಮಾಡ್ತೀವೋ ಇಲ್ಲೋ? ಪ್ರಾಣಾಯಾಮಿ ವಿನಿಯೋಗ, ಸಂಕಲ್ಪದ ಮುಂಚೆ, ಅರ್ಘ್ಯದ ಮುಂಚೆ, ತತ್ವನ್ಯಾಸ ಮಾತೃಕಾನ್ಯಾಸದ ಮುಂಚೆ. ತತ್ವನ್ಯಾಸಕ್ಕೊಂದು ಪ್ರಾಣಾಯಾಮ, ಮಾತೃಕಾನ್ಯಾಸಕ್ಕೊಂದು ಪ್ರಾಣಾಯಾಮ, ಗಾಯತ್ರಿ ಮಾಡೋದಕ್ಕೊಂದು ಪ್ರಾಣಾಯಾಮ, ಮತ್ತು ಉಪಸಂಹಾರಕ್ಕೆ ಪ್ರಾಣಾಯಾಮ. ಅಲ್ಲೇ 6 ಪ್ರಾಣಾಯಾಮ ಆಗೋಯಿತು. ಇಲ್ಲಿ ಅರ್ಘ್ಯಕ್ಕೊಂದು 7, ಸಂಕಲ್ಪಕ್ಕೊಂದು 8, ಮಿನಿಮಮ್ 8 ಪ್ರಾಣಾಯಾಮ ಮಾಡಬೇಕು. ಏನು ಸುಮ್ಮನೆ ಮುಗಿಡ್ಕೊಂಬೋದು ಪ್ರಾಣಾಯಾಮ ಅಲ್ಲ. ಕುಂಭಕ ಪೂರಕ ರೇಚಕದಿಂದ ಶಾಸ್ತ್ರೀಯವಾಗಿ
ಅಲ್ಲಿ ಗರುಡ ಶೇಷ ರುದ್ರಾದಿಗಳು ಚಿಂತನೆ ಮಾಡ್ತಾ, ಕುಂಭಕಕ್ಕೆ ರೇಚಕಕ್ಕೆ ದೇವತೆಗಳಿದ್ದಾರೆ ಅವರನ್ನ ಚಿಂತನೆ ಮಾಡ್ತಾ ಆ ಕುಂಭದಲ್ಲಿ ಇಟ್ಟಾಗ, ನಮಗೆ ಏಳು ದ್ವಾರಗಳಿದೆ, ಆ ಕೆಳಗಿನ ದ್ವಾರ ಎರಡಿದೆ, ಮಲಮೂತ್ರ ವಿಸರ್ಜನೆ ಮಾಡತಕ್ಕಂಥ ದ್ವಾರದಿಂದ ಯಾವ ಗಾಳಿ ಹೋಗ್ತಾ ಇರುತ್ತೆ ಅಪಾನವಾಯು ಅಂತ ಹೇಳ್ತೀವಿ, ಅದನ್ನು ನಿರೋಧ ಮಾಡಬೇಕು. ಪ್ರಾಣತ್ಯಾಗ ಉತ್ಕ್ರಮಣ ಆಗೋ ಕಾಲಕ್ಕೆ ಪ್ರಾಣಾಯಾಮ ಮಾಡಿ ಕುಂಭಕದಲ್ಲಿ ಕೂತುಕೊಂಡು ಎರಡು ಕೆಳಗಿನ ಎರಡು ದ್ವಾರಗಳನ್ನು ನಿರೋಧ ಮಾಡಿ ಅದು ಮೂಲಾಧಾರ ಅಂತ ಹೇಳ್ತೀವಿ. ಅಲ್ಲಿ ಆ ಮೂಲಾಧಾರದಿಂದ ಪ್ರಾಣವಾಯು ಅಲ್ಲಿರುತ್ತೆ. ಮೂಲಾಧಾರದಿಂದ ಪ್ರಾಣವಾಯುವನ್ನು ನಾಭಿಯಲ್ಲಿ ತರಬೇಕು. ಆ ನಾಭಿಯಲ್ಲಿ ಮತ್ತು ಚಕ್ರಗಳಿದೆ. ಯಾಕಂದರೆ ಇವೆಲ್ಲ ನಾವು ಗಮನ ಕೊಡ್ತಾ ಇಲ್ಲ, ನಾವು ಇದಕ್ಕೆ ಬಹಳ ಏನು ಕಂಪಲ್ಸರಿ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನೋಡಿ ನಾವು, ದೇರ್ ಈಸ್ ನೋ ಆಪ್ಷನ್ ಸಬ್ಜೆಕ್ಟ್, ಇದು ಕಂಪಲ್ಸರಿ ಆಗೇ ಆಗಬೇಕು. ನಾವು ನಿತ್ಯ ಪ್ರಾಣಾಯಾಮ ಮಾಡಿ ಚಿಂತನೆ ಮಾಡೇ ಮಾಡಬೇಕು. ನಾವು ಅಂತ್ಯಕಾಲದಲ್ಲಿ ಕೈಗೂಡುತ್ತೆ ನಿಮಗೆ. ಒಂದು ಮನೆ ಕಟ್ಟಬೇಕಾದ್ರೆ ನಾವು ಎಷ್ಟು ದಿವಸ ಶ್ರಮ ಪಡ್ತೀವಿ ನೋಡಿ. ಅಪ್ಪ ಸೈಟ್ ಮಾಡಿದ್ದು, ತಾತ ಸೈಟ್ ಮಾಡಿ ಅಪ್ಪ ಫಿಫ್ಟಿ ಹಾಕಿದ್ರೆ ಮನೆ ಕೊಟ್ಟೋದು ಸುಲಭ ಹೌದೋ ಅಲ್ಲೋ? ನಾವೇ ಕೆಲಸಕ್ಕೆ ಹೋಗಿ ಸೈಟ್ ತೊಗೊಂಡು ಮನೆ ಕಟ್ಟಬೇಕಾದ್ರೆ ಎಷ್ಟು ಶ್ರಮ ಪಡಬೇಕು. ಏಕಾಏಕಿ ಕಟ್ಟೋಕ್ಕಾಗತ್ತೋ ರಾತ್ರೋ ರಾತ್ರಿ? ಇಲ್ಲಿ ನಾವೇ ಕಷ್ಟಪಡಬೇಕು. ಅಪ್ಪನ ಸೈಟ್ ಬರಲ್ಲ, ತಾತನ ಎಫ್ ಡಿ ಬರಲ್ಲ. ಹೇಳ್ತಾ ಇದ್ದಾರೆ ಈ ಮೂಲಾಧಾರದಲ್ಲಿ ಪ್ರಾಣವಾಯು ಬರುತ್ತೆ, ಅಲ್ಲಿಂದ ಆ ಪ್ರಾಣವಾಯುವನ್ನು ನಾಭಿಗೆ ತರಬೇಕು. ಅದು ಸ್ವಾಧಿಷ್ಠಾನ ಅಂತ ಕರೀತಾರೆ. ಅದು ಪ್ರಕ್ರಿಯೆ ಮಾಡಿದ್ರಂತೆ, ಅದೇ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಮತ್ತು ಹೃದಯದಲ್ಲಿ ಮಣಿಪುರ ಅಂತಿರುತ್ತೆ, ಅಲ್ಲಿ ವಾಯುವನ್ನು ತರಬೇಕು, ಆ ಪ್ರಾಣವಾಯುವನ್ನು. ಅಲ್ಲಿ ಕಂಠದಲ್ಲಿ ಅನಾಹತ ಚಕ್ರ ಅಂತ ಇದೆ, ಆ ಕಂಠಕ್ಕೆ ಆ ಪ್ರಾಣವಾಯು ತರಬೇಕು. ಆ ಹುಬ್ಬು ವಿಶುದ್ಧ ಚಕ್ರ ಅಂತ ಹುಬ್ಬುಗಳಲ್ಲಿದೆ, ಅಲ್ಲಿ ತರೋದಲ್ಲ, ಅಲ್ಲಲ್ಲಿ ಭಗವಂತನ ರೂಪಗಳು, ಅಲ್ಲಿ ದೇವತೆಗಳು, ಅಲ್ಲಿ ಬೀಜಾಕ್ಷರಗಳು, ಇಷ್ಟು ಚಿಂತನೆ ಆಗ್ತಾ ಇರಬೇಕು ನಮಗೆ. ಮೂಲಾಧಾರದಲ್ಲಿ, ಸ್ವಾಧಿಷ್ಠಾನದಲ್ಲಿ, ಮಣಿಪೂರಕದಲ್ಲಿ, ಅನಾಹತ ಚಕ್ರದಲ್ಲಿ, ಅಲ್ಲಲ್ಲಿ ಭಗವಂತನ ದರ್ಶನ, ತತ್ವಾಭಿಮಾನಿ ದೇವತೆಗಳ ದರ್ಶನ. ಅದ್ಭುತವಾದ ಪ್ರಕ್ರಿಯೆ ಅದು. ನಾವೊಂದು ಸಸ್ಪೆನ್ಸ್ ಸಿನಿಮಾ ನೋಡಿದಂತೆ ಇರುತ್ತೆ ನಿಮಗೆ ಅದು. ಆ ಮನೋಪಲಕದಲ್ಲಿ ಎದುರಿಗೆ ಬಂದು ನಿಲ್ಲುತ್ತೆ ನಮಗೆ. ಆ ಒಂದು ಪ್ರಾಣಾಯಾಮ ಮಾಡ್ತಾ ಮೂಲಾಧಾರದಲ್ಲಿ ಅಲ್ಲಿ ಒಂದು ಚಕ್ರ, ಅಲ್ಲಿ ಭಗವಂತನ ರೂಪ, ಐದು ರೂಪಗಳು ವಿಶೇಷ ಚಿಂತನೆ ಮಾಡಬೇಕಂತೆ ಪ್ರತಿನಿತ್ಯದಲ್ಲಿ ಕೂಡ. ಆ ಮಣಿಪೂರಕ ಸ್ವಾಧಿಷ್ಠಾನ, ಆ ನಾಭಿಯಲ್ಲಿ, ಆ ಹೃದಯದಲ್ಲಿ ಮಣಿಪೂರಕ ಚಕ್ರ, ಅಲ್ಲಿ ಭಗವಂತನ ರೂಪಗಳು, ತತ್ವಾಭಿಮಾನ ದೇವತೆಗಳು, ಬೀಜಾಕ್ಷರಗಳು, ಮತ್ತು ಕಂಠದಲ್ಲಿ ಅನಾಹತ ಚಕ್ರ, ಅಲ್ಲಿ ವಿಶ್ವೇಯಸ್ವನಾಮ ಭಗವಂತನ ಚಿಂತನೆ ಮಾಡಬೇಕು. ಅಲ್ಲಿ ಮತ್ತು ಮೂಲಾಕ್ಷ ಬೀಜಾಕ್ಷರಗಳಿದೆ, ಅಲ್ಲಿ ಆ ಭಗವಂತನ ರೂಪಗಳ ಚಿಂತನೆ, ಅದಕ್ಕೆ ಮಾತೃಕಾನ್ಯಾಸ ಅಂತ ಹೇಳಿ. ಮಾತೃಕಾನ್ಯಾಸ ತತ್ವನ್ಯಾಸ ನಾವು ಪ್ರತಿನಿತ್ಯದಲ್ಲಿ ಚಿಂತನೆ ಮಾಡ್ತಾ ಇದ್ರೆ ಏನು ಫಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಆ ಹುಬ್ಬುಗಳ ವಿಶುದ್ಧ ಚಕ್ರ ಅಂತ ಹೇಳಿದ್ವಿ, ಅಲ್ಲಿ ಭಗವಂತ ಬೀಜಾಕ್ಷರಗಳ ಪ್ರತಿಪಾದನೆ ಭಗವಂತನ ರೂಪ, ಅಲ್ಲಿ ಎಲ್ಲ ಕಡೆ ಪ್ರಾಣದೇವರ ರೂಪ, ಅಲ್ಲಿ ಅಭಿಮಾನಿ ದೇವತೆಗಳ ರೂಪ. ಅಲ್ಲಿಂದ ಈ ನೆತ್ತಿಯ ಮೇಲೆ ಅಗ್ನಚಕ್ರ ಅಂತೇಳಿ, ಅದರ ಮೇಲೆ ಹನ್ನೆರಡು ಅಂಗುಳ ಸಹಸ್ರಾರ ಅಂತೇಳಿ, ನಮ್ಮ ತಲೆಯಿಂದ ಹನ್ನೆರಡು ಅಂಗುಳದ ಮೇಲೆ ಸಹಸ್ರಾರ ಚಕ್ರ. ಅಲ್ಲಿ ಎಷ್ಟು ಚಿಂತನೆ ಮಾಡ್ತಾ ಇದ್ದಾರಂತೆ. ಆ ಕೃಷ್ಣನ ಮುಚ್ಚಿದ್ದಾರೆ, ಒಳಗೆ ನೋಡ್ತಾ ದೇಹ ತ್ಯಾಗ ಮಾಡಿದ್ದಾರೆ. ಇದೇ ಗಾಂಗೆಯನುತ ಹರಿ ಶ್ರೀಯರಸ, ಗಾಂಗೆಯನುತ ಹರಿ, ಇದು ಭೀಷ್ಮಾಚಾರ್ಯರ ಸ್ತೋತ್ರ. ಈ ಸ್ತೋತ್ರ ಯಾರಿಗೆ ಸಂಬಂಧಪಟ್ಟಿದ್ದು? ನಮಗೆ ಸಂಬಂಧಪಟ್ಟಿದೆ. ತೂಚ ತಪ್ಪದೆ ನಮಗೆ ಬರ್ತಾ ಇದೆ ಅದು, ಹೆಸರು ಮಾತ್ರ ಬದಲಾವಣೆ ಆಗಿದೆ. ಅವರು ಮಾಡಿ ನೋಡಿಸಿದ್ದಾರೆ, ನಾವು ನೋಡುವುದಕ್ಕೆ ಮಾಡಬೇಕು. ಈ ಸ್ತೋತ್ರ ಕೃಷ್ಣನ ಕಾಣ್ತಾ ಮಾಡಿದ್ದಾರೆ, ಕಂಡಿದ್ದಕ್ಕೆ ಸ್ತೋತ್ರ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ನಾವು ಕಾಣುವುದಕ್ಕಾಗಿ ಸ್ತೋತ್ರ ಮಾಡಬೇಕು. ಯಾರನ್ನ? ಬಿಂಬರೂಪಿ ಕೃಷ್ಣನ ಕಾಣುವುದಕ್ಕೆ. ಆ ಬಿಂಬರೂಪಿ ಕೃಷ್ಣನ ಕಾಣ್ತಾ ಸ್ತೋತ್ರ ಮಾಡೋಣ ಭೀಷ್ಮಾಚಾರ್ಯರು. ಆ ಸ್ತೋತ್ರ ಮಾಡುವ ಶಕ್ತಿ ಹೇಗೆ ಬಂತು ಹೇಳಿದ್ನಲ್ಲ ಹಿಂದೆ, ಅವೆಲ್ಲ ಇದ್ದೇ ಇರಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಅನಂತರದಲ್ಲಿ ಆ ಕೃಷ್ಣನ್ ಕಾಣ್ತಾ ಮಾಡಿದ್ರು, ಅಂತ್ಯಕಾಲೇ ವಿಶೇಷವಾಗಿ ಕಂಡ್ರು ಅವರು.
ನಮ್ಮ ಜೀವನದಲ್ಲಷ್ಟೇ. ಆ ರೀತಿ ಏನು ವಿಹಿತ ಕರ್ಮಗಳನ್ನು ಮಾಡ್ತಾ ಅದು ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡ್ತಾ, ಹೀಗೆ ಈ ಸಚ್ಚಾಷ್ಟ ಶ್ರವಣಾದಿಗಳಿಂದ ಕೃಷ್ಣನ ಮಹಿಮೆಯನ್ನು ತಿಳಿದುಕೊಂಡು ಅದನ್ನು ಹೃದಯದಲ್ಲಿರ್ತಕ್ಕಂಥ ಬಿಂಬರೂಪಿ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ, ಪ್ರತಿಯೊಂದು ಕ್ರಿಯೆಗೂ ಕೂಡ ಬಿಂಬ ಕರ್ಮಣ ಅಂತೇಳಿ ಅನುಸಂಧಾನ ಮಾಡ್ತಾ, ಆ ಒಳಗೆ ಇರ್ತಕ್ಕಂಥ ಭಗವಂತನೇ ಎಲ್ಲ ಕ್ರಿಯೆಗಳಿಗೆ ಕಾರಣ. ಕೇವಲ ನಮ್ಮಲ್ಲೇ ಅಲ್ಲ, ಪ್ರತಿಯೊಂದು ಕಾಣುವ ಪ್ರತಿಯೊಂದು ಜೀವರಾಶಿಗಳಲ್ಲಿ, ಮನುಷ್ಯರೇ ಅಲ್ಲ, ಮನೆಯಲ್ಲಿ ಎಷ್ಟು ಪ್ರಾಣಿ ನೋಡ್ತೇವೆ, ಸೊಳ್ಳೆ ನೋಡ್ತಾ ಇದ್ದೀವಿ. ಆ ಪ್ರಜ್ಞೆ ಬಂದಾಗ ಸೊಳ್ಳೆನ ಸಾಯಿಸೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಕರ್ಕೊಂಡು ಹೋಗ್ತಾ ಇದೆ ಅಂದರೆ, ನಮ್ಮ ಭೀಷ್ಮಾಚಾರ್ಯರು ಎಲ್ಲಿ ಎಡುತ್ತಾ ಇದ್ದೀರಿ, ನಮಗೆ ಯಾವುದು ತೊಂದರೆ ಕೊಡತ್ತೆ ಅಂತ ಅಭಿಪ್ರಾಯ ಬಂದರೆ ಕೊಡತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಅದನ್ನು ಸಾಯಿಸಿಬಿಡ್ತೀವಿ ನಾವು. ಹೌದೋ ಅಲ್ಲೋ, ಪಾಪ ಸೊಳ್ಳೆ ಕಚ್ಚತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮನ್ನು, ಅದು ಬಂದಿದ ತಕ್ಷಣ ಸಾಯಿಸ್ತಾ ಇದ್ದೀವಿ. ಹೌದೋ ಅಲ್ಲೋ, ಯಾಕೆ ಈ ಕೆಲಸ ಆಗ್ತಾ ಇದೆ, ಈ ಒಂದು ಪ್ರಜ್ಞೆ ಇಲ್ಲ ನಿಮಗೆ. ಆ ಸೊಳ್ಳೆ ಕಚ್ಚೋದು ಯಾಕ್ರಿ ಆಚಾರ್ಯ, ಸೊಳ್ಳೆ ಕಚ್ಚಿಸ್ಕೋಬೇಕಾ? ಕಚ್ಚಿಸ್ಕೊಂಡ್ರೇನೆ ವಾಸಿಗೆ. ಯಾಕಂದರೆ ಆ ಸೊಳ್ಳೆ ನಿಮ್ಮನ್ನು ಕಚ್ಚಬೇಕಾಗಿದ್ದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲವಾಗಿ ಅದು ಬಂದು ಕಚ್ಚುತ್ತಾ ಇದೆ ಅಷ್ಟೇ, ಸುಮ್ಮನೆ ಕಚ್ಚುತ್ತಾ ಇಲ್ಲ. ನಮ್ಮ ಪಾಪ ಹೋಗಬೇಕೋ ಬೇಡೋ, ನಮ್ಮ ಸಾಲ ತೀರಬೇಕೋ ಬೇಡೋ, ಸಾಲ ತೀರಿದ್ರೆ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಸಾಲ ಕೊಡೋದಿಲ್ಲ, ಬ್ಯಾಂಕಲ್ಲಿ ಕೊಡ್ತಾನ ಪ್ರಾಂಪ್ಟ ಸಾಲ ತೀರಿ ಇನ್ಸ್ಟಾಲ್ಮೆಂಟ್ ಕೊಟ್ಟರೆ ಮಾತ್ರ ಇಂದು ಲೋನ್ ಸ್ಯಾಂಕ್ಷನ್ ಮಾಡ್ತಾನೆ. ಇಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡೋದಂದರೆ ಮನುಷ್ಯ ಜನ್ಮ ಬರೋದು ಅಂತ ಅರ್ಥ, ಅಷ್ಟು ಇನ್ನೇನಿಲ್ಲ. ಲೋನ್ ಸ್ಯಾಂಕ್ಷನ್ ಬ್ಯಾಂಕಲ್ಲಿ ಅಂದರೆ ಆ ಭಗವಂತನ ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಅಂದರೆ ಇನ್ನೊಮ್ಮೆ ವೈಷ್ಣವ ಜನ್ಮ ಬರೋದು ಅಂತ ಅರ್ಥ. ಆ ಸೊಳ್ಳೆ ಕಚ್ಚುತ್ತಾ ಇದೆ ಅಂದರೆ ನಾವು ಮಾಡಿದ ಪಾಪ ಹೋಗ್ತಾ ಇದೆ ಅಂತ ಅರ್ಥ. ಆನಂದ ಕಚ್ಚಿಸ್ಕೋಬೇಕಂತೆ. ಈ ರೀತಿ ಪ್ರಜ್ಞೆ ಬಂದಾಗ ಆ ಸೊಳ್ಳೆಯ ರೂಪದಲ್ಲಿ ಭಗವಂತ ಬಂದು ನಮ್ಮ ಪಾಪಗಳನ್ನು ಶುದ್ಧನಾಗಿ ಮಾಡ್ತಾ ಇದ್ದಾನೆ ಕೃಷ್ಣ ಅಂಥೇಳಿ. ಇದೇ ನಮ್ಮ ಭೀಷ್ಮಾಚಾರ್ಯರ ಸಂದೇಶ. ಈ ರೀತಿ ಗಾಂಗೆಯನು ತಹರಿ ಅನಂತರದ ಹೇಳ್ತಾ ಇದ್ದಾರೆ, ಕೌಂತೆಯ ನಂದಿತ ಚರಣ. ಇದು ಅದ್ಭುತವಾದಂಥ ವಿಚಾರ ನೋಡಿ. ಕೌಂತೆಯ ವಂದಿತ ಚರಣ ಕುಂತಿ ಪುತ್ರ, ಯಾರನ್ನು ತಗೊಂಬಣ್ಣವು, ಧರ್ಮರಾಜನೋ ಭೀಮನೋ ಅರ್ಜುನನೋ ಏನಿಲ್ಲಿ? ಒಂದು ನಮಗೆ ಚರಣ ಅಂದ್ರೆ ಏನು ಗೊತ್ತಾಗಬೇಕು ನಮಗೆ. ಕುಂತಿ ಪುತ್ರ ಯಾರು ಬೇಕಾದ್ರೂ ತೋಳಿ, ತೊಂದರೆ ಇಲ್ಲ. ವಂದಿತ ಅಂದರೆ ನಮಸ್ಕಾರ ಮಾಡೋದು ಅಂತ ಅರ್ಥ. ಚರಣ ಅಂತ ಹೇಳಿದ್ರು, ಚರಣ ಅಂದರೆ ಏನು? ಏನು ನಮಗೆ ತಿಳಿದ ಅರ್ಥನೂ ಮತ್ತೊಂದು ಅರ್ಥದಿಂದ ಉಂಟು. ಚರಣ ಅಂದ್ರೇನು? ಪಾದ ಅಂತ ಅರ್ಥ. ಪಾದಕ್ಕೆ ಎಲ್ಲರೂ ನಮಸ್ಕಾರ ಮಾಡೋದ್ರಿ, ನಾವು ಪಾದಕ್ಕೆ ನಮಸ್ಕಾರ ಮಾಡೋದು, ಅದರಲ್ಲಿ ಏನ್ರಿ ವಿಶೇಷ? ಹೌದೋ ಅಲ್ಲೋ. ಕೌಂತೆಯ ವಂದಿತ ಚರಣ ಅಂತ ಹೇಳಿದಾಗ ನಾವೇನು ತಲೆಗೆ ನಮಸ್ಕಾರ ಮಾಡ್ತಾ ಇದ್ದೀವೋ? ನಾವು ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಯಾಕೆ ಹೇಳಿದ್ರು ಕನಕದಾಸರು, ಯಾಕೆ ಈ ವಿಚಾರ ತೆಗೆದುಕೊಂಡ್ರು ಅಂತ ಹೇಳಿ ಛಾಂದೋಗ್ಯೋಪನಿಷತ್ತಿಗೆ ಹೋಗಬೇಕು ನಾವಲ್ಲಿ. ಅದ್ಭುತವಾಗಿ ನೋಡಿ, ಉಪನಿಷತ್ತಿನ ಒಂದು ನಮಗೆ ಜ್ಞಾನ ಇಲ್ಲದೇ ಇದ್ದರೆ ಯಾವುದೂ ಅರ್ಥ ಆಗತ್ತೆ, ಆ ಆನಂದ ಪಡೆಯುವ ಒಂದು ಶಕ್ತಿ ಬರೋದಿಲ್ಲ. ಕೋಳುಬಳಿ ಇದೆ ನಿಮಗೆ? ಆ ಬೇಡ, ಕಬ್ಬು ಇದೆ ನೋಡಿ, ಕಬ್ಬಿನ ತುಂಡಿದೆ ನಿಮಗೆ. ಆ ಕಬ್ಬಿನ ತುಂಡನ್ನು ನೆಕ್ಕಿದ್ರೆ ಸಿಹಿ ಬರುತ್ತೆ ನಿಮಗೆ? ಬರೋದಿಲ್ಲ. ಆ ಕಬ್ಬನ್ನು ಹಲ್ಲಲ್ಲಿ ಹಾಕ್ಕೊಂಡು ಜಿಗಿದಾಗ ಸಿಹಿ ಗೊತ್ತಾಗತ್ತೋ ಇಲ್ಲೋ ನಿಮಗೆ. ಅದರಂತೆ ಉಪನಿಷತ್ತಿನ ಒಂದು ಬೆಂಬಲ ಇಲ್ಲದೆ ಭಾಗವತ ಯಾವುದೇ ವಾಂಗ್ಮಯ ಕೇಳಿ ನೀವು, ಕಬ್ಬಿನ ತುಂಡು ತೆಗೆದು ನೆಕ್ಕಿದಂತೆ ಆಗತ್ತೆ. ನೆಕ್ಕಿದ್ರೆ ಏನಾಗ ಗೊತ್ತಾ ನಿಮಗೆ? ಆ ನ್ಯಾಲಿಕೆ ಸೀಳೋಗುತ್ತೆ, ಅಷ್ಟು ಇನ್ನೇನಾಗೋದಿಲ್ಲ. ಆ ಕಬ್ಬಿನ ಸಿಹಿ ನಮಗೆ ಆಸ್ವಾದನ ಮಾಡಬೇಕಾದ್ರೆ ಚೆನ್ನಾಗಿ ಅಗಿಬೇಕು, ಆಸ್ವಾದವನ್ನು ಜಿಗಿಬೇಕು. ಆ ಒಂದು ಜಿಗಿಯುವ ಶಕ್ತಿ ಕೊಡತಕ್ಕಂಥದ್ದು ನಮ್ಮ ಉಪನಿಷತ್ತುಗಳು. ಯಾಕೆ ಆಚಾರ್ಯ ಏನು ಕೆಲಸ ಇಲ್ಲೇನೋ, ಎಲ್ಲ ಉಪನಿಷತ್ತಿಗೆ ಭಾಷ್ಯ ಬರೆದಿದ್ದಾರೆ ಮಹಾನುಭಾವರು. ಪ್ರತಿಯೊಂದು ಉಪನಿಷತ್ತು ಅದ್ಭುತವಾಗಿರುತ್ತೆ ನಿಮಗೆ. ನಾವು ಛಾಂದೋಗ್ಯೋಪನಿಷತ್ತು ವಿಚಾರ ಮಾಡದೇ ಇದ್ದರೆ ಕೌಂತೆಯ ವಂದಿತ ಚರಣ ಅರ್ಥ ಹೇಳೋದೇ ಕಷ್ಟ. ಏ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ ಕುಂತಿ ಪುತ್ರ, ಯಾರು ಬೇಕಾದ್ರೂ ಮಾಡಿಕೊಳ್ಳಿ, ಏನು ತೊಂದರೆ ಇಲ್ಲ.
ಏನಿರಿ ಚರಣ ಅಂದ್ರೆ ಏನು? ಪಾದೋಶ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಭಗವಂತನ ಪಾದವನ್ನು ಭೂಮಿ ಆಶ್ರಯ ಮಾಡಿಕೊಂಡಿದೆ. ಭಗವಂತನ ಪಾದದಲ್ಲಿ ಭೂಮಿ ಇದ್ದಿದ್ದಕ್ಕೆ ಅದಕ್ಕೆ ಭೂಮಿ ಅಂತ ಬಂದಿದೆ. ರಥನಾತ್ ಪೃಥಿವಿ ಅಂತೇಳಿ ಭಗವಂತನ ಪಾದವನ್ನು ಪೃಥಿವಿ ಆಶ್ರಯ ಮಾಡಿಕೊಂಡಿದೆ. ಸ್ವಲ್ಪ ಯೋಚನೆ ಮಾಡಿ, ನಾವೆಲ್ಲರೂ ಎಲ್ಲಿ ಕೂತಿದ್ದೇವೆ ಯೋಚನೆ ಮಾಡಿ. ಆಕಾಶದಲ್ಲಿ ಕೂತಿದ್ದೀವೋ, ಗಾಳಿಯಲ್ಲಿ ಕೂತಿದ್ದೀವೋ, ಭೂಮಿಯಲ್ಲಿ ಕೂತಿದ್ದೀವೋ? ಭೂಮಿಯಲ್ಲೇ ಹೌದೋ ಅಲ್ಲೋ, ಅದೇ ಅರ್ಥ. ಭಗವಂತನ ಪಾದ ಹಿಡಿಯೋದು ಅಂದರೆ ಆ ಯಾವುದೋ ಒಂದು ವಜ್ರದ ಪಾದನೋ, ಬಂಗಾರದ ಪಾದನೋ, ಅಥವಾ ನಮ್ಮ ಕೈಲಾಗಲೇ ಬೆಳ್ಳಿ ಪಾದ ಇಟ್ಕೊಂಡಿರ್ತೀವಿ ದೇವ್ರ ಮನೆಯಲ್ಲಿ, ಆ ತಾಮ್ರದ ಪಾದನೋ, ಅದು ಹಿಡಿಯೋದು ಅಂತ ಅರ್ಥ ಅಲ್ಲ. ಕೌಂತೇಯ ವಂದಿತ ಚರಣ ಅಂದರೆ ಇಡೀ ಭೂಮಂಡಲವೆಲ್ಲ ಕೂಡ ಪೃಥಿವಿ ಭಗವಂತನ ಪಾದವನ್ನು ಆಶ್ರಯ ಮಾಡಿಕೊಂಡಿದೆ ಅಂತ ಅರ್ಥ. ಏನು ಏನಾಯ್ತು ಅದರಿಂದ? ನೀವು ದೇವ್ರ ಪೂಜೆಯಲ್ಲಿ ಮಾಡ್ತಾ ಇದ್ದೀರಿ, ಎಲ್ಲೇ ಎಷ್ಟೇ ಹಾರಾಡಿದ್ರು ಕೂಡ ಮತ್ತು ಭೂಮಿ ಬಿಡಬೇಕೋ ಬೇಡೋ? ಒಂದು 10 ದಿವಸ ಹಾರಾಡ್ತೀರಾ ಫ್ಲೈಟಲ್ಲಿ, ಮತ್ತು ಭೂಮಿಗೆ ಬರಬೇಕೋ ಬೇಡೋ ನಿಮಗದು? ಪಾದ ವಂದಿತ ಚರಣ ಅಂದರೆ ನಮ್ಮ ಭೀಮಸೇನ ದೇವರು ಯಾವಾಗೂ ಕೂಡ ಏನೇ ಕಾಣ್ತಾ ಇದ್ರೂ ಕೂಡ ಭಗವಂತನ ಪಾದ ಚಿಂತನೆ ಮಾಡ್ತಾ ಇದ್ದಾರಂತೆ. ಸ್ವಾಮಿ, ನಾವಿಲ್ಲಿ ಗಟ್ಟಿಗೆ ಕೂಡಬೇಕಾದ್ರೆ ಆ ಭೂಮಿ ಬಿರುಕು ಬಿಟ್ಟುಬಿಟ್ರೆ ಎಲ್ಲಿ ಕೂಡ್ತೀವಿ ಹೇಳ್ರಿ? ನಾವು ಈ ಬಿಲ್ಡಿಂಗೇ ಇರುತ್ತಾ ನಮಗೆ? ಸುವ್ಯವಸ್ಥಿತವಾದಂಥ ಮನೆ ಕಟ್ಕೊಂಡಿದ್ದೇವೆ. ಆ ಮನೆ ಇರಬೇಕಾದ್ರೆ ಪಟ್ಟಣ ಇರಬೇಕು, ಪಟ್ಟಣ ಇರಬೇಕಾದ್ರೆ ಭೂಮಿ ಬೇಕು ಬೇಡೋ? ನಾವು ಈ ರೀತಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಆ ಭಗವಂತನ ಪಾದವನ್ನು ಆಶ್ರಯ ಮಾಡಿಕೊಂಡಿರುವ ಭೂಮಿಯಲ್ಲಿ ಕೂತಿದ್ದೇವೆ. ಅದೇ ಚರಣ ವಂದಿತ. ಭೂಮಿಯಲ್ಲಿ ಇಲ್ಲದೆ ಎಲ್ಲಿ ಸಾಧನೆ ಆಗೋದೇ ಇಲ್ಲ. ಭೂಮಿ ಬಿಟ್ಟು ಬೇರೆ ಆಕಾಶ ಕೂತ್ಕೊಂಡು ನಾವು ಜಪ ಮಾಡೋಕ್ಕಾಗತ್ತೋ, ಪೂಜೆ ಮಾಡೋಕ್ಕಾಗತ್ತೋ, ಪ್ರವಚನ ಮಾಡಲಿಕ್ಕಾಗತ್ತೋ? ಅಂದೇನು, ನಮ್ಮ ಪ್ರತಿಯೊಂದು ಸಾಧನೆಗೆ ಭೂಮಿ ಕಾರಣ. ಭೂಮಿ ಅಂದರೆ ಏನು? ಭಗವಂತನ ಪಾದ. ಭಗವಂತನ ಪಾದವನ್ನು ಭೂಮಿ ಆಶ್ರಯ ಮಾಡಿಕೊಂಡಿದೆ. ಏನು, ಭಗವಂತನ ಪಾದ ಬಿಟ್ಟರೆ ನಮಗೆ ಗತಿ ಇಲ್ಲ ಅಂತ ಹೇಳೋದು. ಇದೇ ಕೌಂತೇಯ ವಂದಿತ ಚರಣ ಅಂತ ಹೇಳಿ. ಭೂಮಿ ಬಿಟ್ಟು, ಭಗವಂತನ ಪಾದ ಬಿಟ್ಟು ಸಾಧನೆ ಮಾಡೋಕ್ಕಾಗತ್ತೋ? ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರೂ ಕಾಲಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಯಾರೇ ತಂದೆ ತಾಯಿ ಬಂದರೂ ಕಾಲಿಗೆ ನಮಸ್ಕಾರ, ಗುರುಗಳು ಬಂದರೂ ಕಾಲಿಗೆ ನಮಸ್ಕಾರ. ಏನು ಆ ವೈಶಿಷ್ಟ್ಯ ಏನಂದರೆ, ಅದು ಅವರ ಪಾದದಲ್ಲಿ ನಮ್ಮ ಕೃಷ್ಣನ ಪಾದ ಸೇರಿಕೊಂಡಿದ್ದಕ್ಕೆ ಆ ಪಾದಕ್ಕೆ ನಮಸ್ಕಾರ ಅಷ್ಟೇ, ಇನ್ನೇನಿಲ್ಲ. ಹೌದೋ ಅಲ್ಲೋ? ಆ ಪಾದಕ್ಕೆ ಯಾಕೆ ನಮಸ್ಕಾರ ಅಂದರೆ, ನಮ್ಮ ಕೃಷ್ಣನ ಪಾದ ಅವರ ಪಾದದಲ್ಲಿ ಸೇರಿಕೊಂಡಿದೆ. ನಾವು ಸಾಕ್ಷಸ್ ಹಾಕ್ಕೊಂಡಾಗೆ ಸಾಕ್ಷಿಗೆ ನಮಸ್ಕಾರ ಮಾಡ್ತೀವೋ, ಪಾದಕ್ಕೆ ನಮಸ್ಕಾರ ಮಾಡ್ತೀವೋ? ಸಾಕ್ಷು ಶೂಸ್ ಹಾಕ್ಕೊಂತೀವಲ್ಲ ನಾವು, ನಮಸ್ಕಾರ ಮಾಡೋದು ಯಾತಕ್ಕೆ ಮಾಡ್ತೀವಿ ಹೇಳ್ರಿ? ಆ ನಮಸ್ಕಾರ ಮಾಡೋ ಕಾಲಕ್ಕೆ ಆಚಾರ್ಯ ನಮಸ್ಕಾರ ಅಂತ ಮಾಡ್ತಾರೆ, ಕೂಡಲೇ ನಾವು ಆ ಚಪ್ಪಲಿ ಬಿಟ್ಟು ನಿಂತ್ಕೊಳ್ತೀವಿ. ಹೌದೋ ಅಲ್ಲೋ? ಅಂದೇನು, ಆ ಚಪ್ಪಲಿಗೆ ನಮಸ್ಕಾರ ಮಾಡಬಾರ್ದು ಅಂದರೆ ಇದು ಒಂದು ಥರ ಒಂದು ಶೂಸೇ ನಮ್ಮ ಕಾಲೆಲ್ಲ ಕೂಡ. ಆ ಕಾಲು ಭಗವಂತನ ಕಾಲಿಗೆ ನಮ್ಮ ಕಾಲು ಶೂ ಇದ್ದಂತೆ ಇದೆ. ನಾವು ಚಿಂತನೆ ಏನು ಮಾಡಬೇಕು, ನಮಸ್ಕಾರ ಮಾಡುವ ಕಾಲಕ್ಕೆ ಮಾಡಿಸಿಕೊಳ್ಳುವಾಗೆ ಒಳಗೆ ಭಗವಂತನ ಪಾದ ಇದ್ದಿದ್ದರಿಂದ ಇದಕ್ಕೆ ಪಾದ ಅಂತ ಕರೀತಾ ಇದ್ದಾರೆ. ಅವನಿಗೆ ನಮಸ್ಕಾರ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಚರಣ ಅಂದರೆ ಇಡೀ ಭೂಮಿ ತಗೊಳ್ಳಿ, ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಕೂಡ ಭೂಮಿ ಬಿಟ್ಟು ಇನ್ನೊಂದು ಕಡೆ ಕೆಲಸ ಆಗ್ತಾನೆ ಇಲ್ಲ. ಭೂಮಿ ಅಂದರೆ ಭಗವಂತನ ಪಾದವನ್ನು ಆಶ್ರಯ ಮಾಡಿಕೊಂಡಿದೆ. ಪ್ರತಿಯೊಂದು ನಮ್ಮ ಕೆಲಸಕ್ಕೆ ಸಾಧನೆಗೆ ಯಾವುದು ಕಾರಣ? ಭಗವಂತನ ಪಾದ ಕಾರಣ ಅಷ್ಟೆ.
ಇದು ಈ ಅರ್ಥದಲ್ಲಿ ಸಿಗತ್ತೆ. ಛಾಂದೋಗ್ಯೋಪನಿಷತ್ತಿಗೆ ಹೋಗ್ಬೇಕು ನಾವು. ಅದ್ಭುತವಾದ ಚಿಂತನೆ ಕೊಡ್ತಾರೆ ಅಲ್ಲಿ ನೋಡಿ. ಕೌಂತೇಯ ವಂದಿತ ಚರಣ, ಈ ಒಂದು ಅರ್ಥ ಸಿಗಬೇಕಾದ್ರೆ ಯಾರು ಬೇಕು? ಭೀಮನೇ ಬೇಕು ನಮಗೆ. ಭೀಮ ಎಲ್ಲಿದ್ದಾನೆ? ಆ ಭೀಮನೇ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯ ಮಧ್ವಶಾಸ್ತ್ರ, ಮಧ್ವಶಾಸ್ತ್ರನೇ ಉಪನಿಷತ್ ಪ್ರಸ್ಥಾನ. ಆ ಉಪನಿಷತ್ ಪ್ರಸ್ಥಾನ ಭಾಷ್ಯವೇ ನಮ್ಮ ಶ್ರೀಮದಾಚಾರ್ಯರು. ಮತ್ತು ಭೀಮನೇ ಬೇಕು ಅದಕ್ಕೆ. ಕೌಂತೇಯ ವಂದಿತ ಚರಣ ನಾವು ಅರ್ಥ ಮಾಡಿದ್ಯಾಕೆ? ಭೀಮ ಅಂತ ಅರ್ಥ ಮಾಡಿದ್ದೀರೇ ನಮಗೆ. ಈ ಚರಣ ಶಬ್ದಕ್ಕೆ ಇಷ್ಟು ಅರ್ಥ ಬರಬೇಕಾದ್ರೆ ಆ ಮಧ್ವಾಚಾರ್ಯ ನೋಡಿಸ್ಕೊಟ್ರಾಲಿ ನಮಗೆ ಚರಣ ಶಬ್ದಕ್ಕೆ ಅರ್ಥ ಗೊತ್ತಾಗೋದಿಲ್ಲ. ಇಲ್ಲೇ ಕಾಲು ಕಾಲು ಅಂತಲೇ ಬರುತ್ತೆ ನಮಗೆ. ಒಂದು ದೃಷ್ಟಾಂತ ಕೊಡ್ತೇನೆ. ಹೀಗೆ ಕೌಂತೇಯ ವಂದಿತ ಚರಣ ಅಂದರೆ ಇಡೀ ಭೂಮಂಡಲ, ಇಡೀ ಭೂಮಿ ಭಗವಂತನ ಪಾದವನ್ನು ಆಶ್ರಯ ಮಾಡಿಕೊಂಡಿದೆ. ನಮ್ಮ ಸಕಲ ಸಾಧನವೂ ಕೂಡ ಭೂಮಿಯಲ್ಲಿ ಆಗ್ತಾ ಇದೆ. ನಮ್ಮ ಸಕಲ ಸಾಧನಕ್ಕೂ ಯಾರಪ್ಪ ಕಾರಣ ಅಂದರೆ ಭಗವಂತನ ಪಾದ ಕಾರಣ ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.